ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಆರನೇ ದಿನದಲ್ಲಿ ನಾವಿದ್ದೀವಿ. ಸೊ ಇವತ್ತಿನ ದಿನದ ವಿಶೇಷ, ಯಾವ ದೇವಿಯನ್ನ ಪೂಜೆ ಮಾಡ್ತಾರೆ ಅಂತ ನಾನು ಮೊದಲು ಕಾರ್ಯಕ್ರಮದಲ್ಲಿ ಮಾಹಿತಿನ ನೀಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಸೊ ಇವತ್ತು ಪೂಜೆ ಮಾಡುವಂಥದ್ದು ಕಾತ್ಯಾಯಿನಿ ದೇವಿ. ಈಕೆ ಮಹಿಷಾಸುರನನ್ನ ಸಂಹಾರ ಮಾಡಿದಂತಹ ದೇವಿ, ಹಾಗೆ ಶಂಭು ಮತ್ತು ನಿಶುಂಭುರನ್ನ ಕೂಡ ಕೊಂದಂತಹ ದೇವಿ ಆಗಿರ್ತಾಳೆ. ಅಂತಂದ್ರೆ ಭಕ್ತರನ್ನ ಮತ್ತು ಶಿಷ್ಟರನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಅವತರಿಸಿರುವಂತಹ ಒಂದು ಅವತಾರ ಆಗಿರುತ್ತೆ. ಅದರ ಜೊತೆಗೆ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡೋ ಮುಖಾಂತರ ನಾವು ಆರೋಗ್ಯ ಭಾಗ್ಯವನ್ನ ಕೂಡ ಪಡೆದುಕೊಳ್ಬಹುದಂತೆ. ಆದ ಕಾರಣ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನ ಮಾಡ್ತಾರಂತೆ. ಸೊ ಹಾಗಾದ್ರೆ ಆರೋಗ್ಯ ಅಂದಿದ್ದ ತಕ್ಷಣ ಕೇವಲ ದೇವರನ್ನ ಬೇಡ್ಕೊಂಡ್ಬಿಟ್ರೆ ಆರೋಗ್ಯ ಸಿಕ್ಬಿಡುತ್ತಾ? ನಮ್ಮ ಆರೋಗ್ಯಕ್ಕಾಗಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕರಿತೀವಿ. ಸೊ ಈ ಕೊರೋನಾ ಸಂದರ್ಭ ಬಂದಾಗ ಕೂಡ ನಾವು ಗಮನಿಸಬಹುದು, ನಾವೆಲ್ಲರೂ ಕೂಡ ಮನೆಯಲ್ಲಿ ನಾವು ನಮ್ಮ ಹೆಲ್ತ್, ನಮ್ಮ ಮಕ್ಕಳು, ನಮ್ಮ ಸಂಸಾರ ಅಂತ ನೋಡ್ತಾ ಇದ್ರಿ. ಆದರೆ ಅದನ್ನೆಲ್ಲ ಹೊರತುಪಡಿಸಿ ನಮ್ಮ ನಗರವನ್ನ ಸ್ವಚ್ಛವಾಗಿಡಬೇಕು, ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡಬೇಕು, ಅದರ ಜೊತೆಗೆ ಪ್ರತಿನಿತ್ಯ ನಮ್ಮ ಮನೆಯ ಕಸವನ್ನ ವಿಲೇವಾರಿ ಮಾಡಬೇಕು ಅಂತ ಅವರ ಜೀವನವನ್ನ ಮುಡಿಪಾಗಿಟ್ಟು ಕೆಲಸಕ್ಕೆ ಬಂದಂತವರು ಪೌರ ಕಾರ್ಮಿಕರು. ಇವತ್ತಿನ ನಾರಿ ಶಕ್ತಿ ದಸರಾ ವೈಭವ ವಿಶೇಷ ಕಾರ್ಯಕ್ರಮದಲ್ಲಿ ಇಬ್ಬರು ಪೌರ ಕಾರ್ಮಿಕ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನ ನಾವು ಮಾತನಾಡಿಸೋಣ. ಇದು ಮಹತ್ವ ಹೆಲ್ತ್ ಮಿಕ್ಸ್ ಹಾಗೂ ಮಾತೃ ಟ್ರೇಡರ್ಸ್ ಅರ್ಪಿಸುವ ನಾರಿ ಶಕ್ತಿ ದಸರಾ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಮ್ಮ ಜೊತೆ ಇರುವಂತಹ ಇಬ್ಬರು ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ವೀಕ್ಷಕರೇ, ಮೊದಲನೇದಾಗಿ ಪೌರ ಕಾರ್ಮಿಕರಾಗಿರುವಂತಹ ಉಮಾದೇವಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹಬ್ಬದ ಶುಭಾಶಯಗಳು ತಮಗೆ. ತಮಗೂ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಇದ್ದಾರೆ, ಜಯಲಕ್ಷ್ಮಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜಯಲಕ್ಷ್ಮಿ ಅವರೇ, ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಸೊ ಉಮಾದೇವಿ ಅವರಿಗೆ ನಾನು ಮೊದಲನೇ ಪ್ರಶ್ನೆಯನ್ನ ಕೇಳ್ತೀನಿ. ದಸರಾ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಅನುಭವಗಳಿರುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ದಸರೆ ರಜೆಗಳು ಸಿಗ್ತಾ ಇರುತ್ತೆ, ಅಥವಾ ಊರಿಂದ ಊರಿಗೆ ಓಡಾಡ್ತಾ ಇರ್ತೀವಿ ದಸರೆ ರಜಾ ಸಂದರ್ಭಗಳಲ್ಲಿ. ಸೊ ನಿಮ್ಮ ದಸರಾ ಹೇಗಿರ್ತಾ ಇತ್ತು ನಿಮ್ಮ ಬಾಲ್ಯದಲ್ಲಿ ಅಂತ? ಬಾಲ್ಯದಲ್ಲಿ ಹೇಗಿರ್ತಿತ್ತು ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ರಜೆಗಳು ಏನಾದ್ರೂ ಇರ್ತಾ ಇತ್ತ? ಸ್ಕೂಲ್ಗೆ ಹೋಗ್ತಾ ಇದ್ರ? ಎಲ್ಲಿ ತನಕ ಓದಿದಿರಾ? ಸ್ಕೂಲ್ಗೆ ಹೋಗಿಲ್ಲ ಮೇಡಮ್. ಸ್ಕೂಲಿಗೆ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ಸ್ಕೂಲ್ಗೆ? ಮನೇಲಿ ಕಳಿಸ್ತಿರ್ಲಿಲ್ಲ, ನಾವು ಹೋಗ್ತಿರ್ಲಿಲ್ಲ. ಹೌದಾ? ಸೊ ಯಾವ ಊರು ನಿಮ್ದು ಮೂಲ? ತವ್ರ ಮನೆ ಸಿರಾ. ಕೊಟ್ಟಿತ್ತು ಗುಬ್ಬಿ. ಗುಬ್ಬಿಗೆ ಮದ್ವೆ ಮಾಡ್ಕೊಟ್ರು. ನಿಮಗೆ ಅನ್ನಿಸ್ಲಿಲ್ವಾ ಅವಾಗ ಏನಾದ್ರು ಓದ್ಬೇಕು? ಬೇರೆ ಹೋಗ್ತಾ ಇರ್ತಾರೆ, ಅವಾಗ ನಾನು ಓದ್ಬೇಕು ಅನ್ನಿಸ್ತು. ಆದ್ರೆ ಮನೇಲಿ ಕಳಿಸ್ತಾರೆ. ಕೇಳಿದ್ರ ಮನೇಲಿ ಯಾವತ್ತಾದ್ರೂ? ಯಾವತ್ತು ಕೇಳಿಲ್ಲ. ನಾವು ಕೇಳಲೇ ಇಲ್ವಾ ನೀವು? ಯಾಕೆ ಭಯ ಇತ್ತ? ಮನೇಲಿ ಬಡಿಸ್ತಾನ. ಎಷ್ಟು ಜನ ಮಕ್ಕಳಿದ್ರು ನೀವೆಲ್ಲ? 8 ಜನ ಮಕ್ಕಳು. ಓಕೆ. ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ? ಅಪ್ಪ ಅಮ್ಮ ವ್ಯವಸಾಯ ಮಾಡೋರು. ವ್ಯವಸಾಯ ಮಾಡ್ತಾ ಇದ್ರು. ಆಗ ಸರ್ಕಾರಿ ಶಾಲೆಗಳಿಗಾದ್ರೂ ಸೇರಿಸಿ ಅಂತ ಕೇಳ್ಬೋದಿತ್ತಲ್ವಾ? ಅವಾಗ ಯಾರು ಸೇರಿಸ್ತಿರ್ಲಿಲ್ಲ ಮೇಡಮ್. ಅವ್ರೆ ಮತ್ತೆ ಹೆಂಗಿರ್ತಿತ್ತು ಹಂಗಾದ್ರೆ ನಿಮ್ ಬಾಲ್ಯ? ಬಿಕಾಸ್ ನಾನು ಈಗಾಗ್ಲೇ ಹೇಳ್ಬಿಟ್ಟೆ, ರಜಾ ಬರುತ್ತೆ ಊರುಗಳಿಗೆಲ್ಲ ಹೋಗ್ತೀವಿ ಅಂತ. ಸ್ಕೂಲ್ಗೆ ಹೋಗಿಲ್ಲ ಅಂತಂದ್ಮೇಲೆ ಪ್ರತಿದಿನವೂ ರಜೆ ಇರುತ್ತೆ, ಆದ್ರೆ ಬೇರೆನೋ ಕೆಲಸದಲ್ಲಿ ಬಿಜಿ ಆಗಿರ್ತೀರಾ? ನಾವೇ ವ್ಯವಸಾಯ ಮಾಡ್ತಾ ಇದ್ದು, ವ್ಯವಸಾಯಕ್ಕೆ ಹೋಗ್ತಾ ಇದ್ರಿ. ಸೊ ಅವಾಗ್ಲಿಂದನು ಒಂದ್ ರೀತಿ ಕಷ್ಟದ ಕೆಲಸನೇ. ಓಕೆ, ನಿಮ್ಮ ಹತ್ರ ಮತ್ತೆ ಮಾತು ಮುಂದುವರಿಸ್ತೀನಿ. ಸೊ ಜಯಲಕ್ಷ್ಮಿ, ಜಯಲಕ್ಷ್ಮಿ ಬಾಲ್ಯ ಹೇಗಿತ್ತು ಅಂತ? ಅಯ್ಯೋ ಮೇಡಮ್ ಅವರೇ, ನಾವು ಊರಿಂದ ಊರಿಗೆ ಬಂದಿರೋದು. ಊರಿನ ನಮ್ಮ ತಂದೆ ತಾಯಿ ಇಲ್ಲೇ ಕೆಲಸ ಮಾಡೋರು. ಅದಕ್ಕೆ ನಮ್ಮ ತಂದೆ ತಾಯಿ ಮುನ್ಸಿಪಾಲ್ಟಿ ಕೆಲಸ ಮಾಡೋರು. ನಮ್ಮ ತಂದೆ ತಾಯಿ ಇಬ್ರು ತೀರೋದ್ರು. ಅದಕ್ಕೆ ನಮ್ಮ ತಂದೆ ತಾಯಿ ಕೆಲಸ ಮಾಡ್ಕೊಂಡು ನಾನು ಒಬ್ಳೆ ಇರೋದು ಜೀವನ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಸೊ ಚಿಕ್ಕ ಹುಡುಗಿಯಲ್ಲಿ ನೀವ್ ಎಲ್ಲಿ ತನಕ ಓದಿದ್ರಿ? ನಾವು 1ನೇ ಕ್ಲಾಸ್ ಓದಿದ್ದಷ್ಟೇ ಮೇಡಮ್. ಯಾಕೆ ಆಮೇಲೆ? ಆಮೇಲೆ ನಮ್ಮ ತಂದೆ ತಾಯಿ ಇಲ್ಲಿ ಮುನ್ಸಿಪಾಲ್ ಕೆಲಸ ಸಿಕ್ತಂತ ಊರಿಂದ ಊರಿಗೆ ಬಂದು. ಯಾವ ಊರು ನಿಮ್ದು? ನಮ್ದು ಕಳ್ಳಗೆರೆ ಮೇಡಮ್. ಓಕೆ, ಅಲ್ಲಿಂದ ತುಮಕೂರಿಗೆ ಬಂದ್ರು? ಇಲ್ಲೆಲ್ಲೂ ಮತ್ತೆ ಶಾಲೆಗೆ ಸೇರಿಸೋ ಪ್ರಯತ್ನ ಮಾಡಿಲ್ಲ? ಸೇರ್ಸಿಲ್ಲ. ನಮ್ಮ ತಂದೆ ತಾಯಿ ಕೆಲಸ ಮಾಡ್ಕೊಂಡು ಹಿಂಗೆದ್ರು ನಾವು ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿಲ್ಲ ಸ್ಕೂಲ್. ಮತ್ತೆ ಅಮ್ಮನ ಹತ್ರ ಯಾವಾಗ್ಲಾದ್ರೂ ಕೇಳ್ತಾ ಇದ್ರ ಅಥವಾ ಅಮ್ಮ ಏನೋ? ನಮ್ ತಾಯಿಯವ್ರನ್ನೇನು ನಾವ್ ಕೇಳಲಿಲ್ಲ. ಅವ್ರ ಪಡೆಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗೋರು, ನಮ್ಮ ಪಡೆ ನಾವು ಆಟಾಡ್ಕೊಂಡು. ಸೊ ಅಂದ್ರೆ ಅವತ್ತಿನ ಊಟ ಸಂಪಾದನೆ ಮಾಡಿದ್ರೆ ಸಾಕಾಗಿತ್ತು ಅನ್ನೋ ಪರಿಸ್ಥಿತಿ ಇರ್ತಾ ಇತ್ತು ಅಂತ. ಅದಕ್ಕೆ ನಾವೇನು ಕೇಳಿಲ್ಲ ಅವ್ರನ್ನ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ. ಬಡತನ ಅಂದಿದ ತಕ್ಷಣ ಅದನ್ನ ಏನಾದ್ರೂ ಮಾಡಿ ಬಡತನ ಬಿಟ್ಟು ಆಚೆ ಬರ್ಬೇಕಪ್ಪ, ದುಡ್ಡು ಸಂಪಾದನೆ ಮಾಡ್ಬೇಕಪ್ಪ, ಅಥವಾ ಸಮಾಜದಲ್ಲಿ 4 ಜನದ ಜೊತೆ ನಾವು ಬೆರಿಬೇಕಪ್ಪ ಅನ್ನೋ ತರದ ಒಂದ್ ಮನ್ಸಿಗೆ ಬಂದೇ ಬರುತ್ತೆ. ಯಾಕಂದ್ರೆ ನೋಡೋ ದೃಷ್ಟಿ ಬೇರೆ ತರ ಇರುತ್ತೆ. ಸೊ ಆತರದ ಏನಾದ್ರು ಅನ್ಸ್ತಾ, ಏನಾದ್ರು ಸಾಧನೆ ಮಾಡ್ಬೇಕಲ್ಲ, ಏನಾದ್ರು ಮಾಡ್ಬೇಕಲ್ಲ, ನಾನು ಹಿಂಗೆ ಇದ್ರೆ ಹೆಂಗೆ ಅಂತ ಏನಾದ್ರು ಅನ್ಸ್ತಾ ಇರುತ್ತ? ಯಾಕೆ, ಏನ್ ಏನ್ ಬದಲಾವಣೆ ಆಯ್ತು ಮದ್ವೆ ಆದ್ಮೇಲೆ? ಯಾಕೆ ಹಂಗ ಅನ್ಸೋಕ್ ಶುರುವಾಯ್ತು? ಗಂಡನ ಹತ್ರನು ಬಡಿಸ್ತಾನ ಜಾಸ್ತಿ, ಮಕ್ಕಳು ಜಾಸ್ತಿ, ನಂಗೆ 4 ಮಕ್ಕಳು. ಹಂಗಾಗಿ ನನ್ಗೆ ಹಂಗ ಅನ್ನಿಸ್ತು, ದುಡಿಮೆ ಮಾಡ್ಬೇಕು ಅನ್ನಿಸ್ತು. ಮನೆಯವ್ರ ಕೆಲಸ
ಮನೆಯವರು ಕೂಲಿ ಕೆಲಸ ಮಾಡ್ತಿದ್ರು, ಕುಡಿದು ಕುಡಿದು ಸತ್ತು ಇಲ್ಲ. ನೀವೇ ಈಗ ಸಂಸಾರದ ನೋಡ್ಕೊಳ್ತಾ ಇದ್ದೀರಾ? ನಾವೇ ಮೇಡಮ್. ಮತ್ತೆ ಇದಕ್ಕಿಂತ ಧೈರ್ಯಕ್ಕಿಂತ ಇನ್ನೇನು ಸಂಪಾದನೆ ಬೇಕು? ಅದೇ ಮದ್ವೆ ಆಗೋದಕ್ಕಿಂತ ಮುಂಚೆ ಹಂಗ ಅನಿಸ್ಲಿಲ್ಲ ನನಗೆ, ಆದ್ಮೇಲೆ ಹಂಗ ಅನಿಸ್ತು. ಮಕ್ಳು ಏನ್ ಮಾಡ್ತಾ ಇದಾರೆ? ಮಕ್ಳು ಮದ್ವೆ ಮಾಡ್ಕೊಟ್ಟಿದೀವಿ. ಹೌದಾ? ಮೂರ್ ಜನ ಹೆಣ್ಮಕ್ಳಿಗೆ, ಇನ್ನೊಬ್ರು ಇದ್ದಾರೆ. ಖುಷಿ ಆಯ್ತು. ಎಷ್ಟು? ನಾಲ್ಕು ಜನನು ಹೆಣ್ಮಕ್ಳೆ? ನಾಲ್ಕು ಜನನು ಹೆಣ್ಮಕ್ಳು. ಮಕ್ಳನ್ನ ಓದಿಸಿದ್ರ? ಹಾ, ಮಕ್ಕಳು ಓದಿದ್ದಾರೆ. ಒಬ್ರು ಇಬ್ರು ಫಸ್ಟ್ ಇಯರ್, ಒಬ್ರು ಎಂಟನೇ ಕ್ಲಾಸ್, ಒಬ್ರು ಎಸ್ ಎಲ್ ಸಿ. ಖುಷಿಯಾಗಿದ್ದಾರೆ ಎಲ್ಲ? ಈಗ ಚೆನ್ನಾಗಿದ್ದಾರೆ. ಓಕೆ. ಸೊ ಜಯಲಕ್ಷ್ಮಿ, ನೀವು ಒಬ್ಬರೇ ಮಗಳ ಇದ್ದಿದ್ದು? ಒಬ್ಬನೇ ಮಗಳು, ಒಬ್ಬನೇ ಮಗ. ಮಗ ಅಂದ್ರೆ ಏನ್? ನಿಮ್ಗೆ ಅಣ್ಣನ? ಅಣ್ಣ. ಅಣ್ಣ ಅಣ್ಣ ಅವ್ರ ಜೊತೆಲಿಲ್ವಾ? ಅಣ್ಣವರು ತೀರೋದ್ರು. ಏನಾಯ್ತು? ಅವರು ಹಿಂಗೆ ಕಾಯಿಲೆ ಬಿದ್ದಿದ್ರು, ತೀರೋದ್ರು, ಮರತ್ತರು, ಇದೆಲ್ಲ ಹೋಗಿತ್ತು, ತೀರೋದ್ರು. ಓಹೋ. ಮತ್ತೆ ಎಷ್ಟು ವರ್ಷ ಆಯ್ತು ನೀವು ಒಬ್ಬರೇ ಬದುಕೋಕ್ ಶುರುವಾಗಿ? ನಾನು ಒಬ್ಳೆ 9 ವರ್ಷದಿಂದ ನಾನು ಒಬ್ಳೆ ಜೀವನ ಮಾಡ್ತಾ ಇದ್ದೀನಿ. ತಂದೆ ತಾಯಿಗೆ ಏನಾಗಿತ್ತು? ವಯಸ್ಸಾಯ್ತಾ? ಕೆಲಸ ಮಾಡಲ್ಲ, ಕಾರ್ಮಿಕರು ಕೆಲಸನ ಅಮ್ಮ ಮಾಡಿ ಮಾಡಿ ಹಂಗೆ ತೀರೋದು. ಈಗ ಒಬ್ರೇ ಇದ್ದೀರಾ, ಮದ್ವೆ ಆಗ್ಲಿಲ್ಲ, ಕಾರಣ ಏನು ಅಂತ ಕೇಳ್ಬೋದು? ನಮ್ಗೆ ಇಷ್ಟ ಇಲ್ಲ ಮೇಡಮ್ ಅವ್ರೆ. ಹಾಗಾಗಿ ಯಾಕೆ? ನಮ್ಗ ಅದೇನ ಅದ್ರ ಬಗೆಗೇನು ಅನ್ಸಲ್ಲ ನನ್ಗೆ. ನನ್ಗೆ ಅದ್ರ ಬಗೆಗೇನು ತಿಳುವಳಿಕೆ ಇಲ್ಲ. ನನ್ಗೇನು ನಗಾಡ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ನನಗೆ ನಾಲ್ವರು ಅಂತ ಅವರು, ನನ್ನ ಅಣ್ಣ ತಮ್ಮ, ನಮ್ಮ ಫ್ರೆಂಡ್ಶಿಪ್ ಅಂತೇಳಿ ನಾನು ಅವ್ರ ಜೊತೆಗಿದ್ದೀನಿ. ಆಗ್ಲೇ ಒಂದ್ ಮಾತಂದ್ರೆ, ಮದ್ವೆ ಅಂದ್ರೆ ಭಯ ಅಂತ? ಭಯ ನಮಗೆ. ಯಾಕೆ? ಇಲ್ಲಪ್ಪ, ನಮ್ಗೆ ಇಷ್ಟ ಇಲ್ಲ. ಸೊ ಮತ್ತೇನಾದ್ರೂ ಯಾರಾದ್ರೂ ಕುಡುಕನಂತ ಗಂಡ ಸಿಕ್ಬಿಟ್ರೆ ಅನ್ನೋ ಭಯ ಇದೆ. ನಮ್ಗೆ ಇವಾಗ ಹೇಳ್ರೆ ಕಣ್ಣೀರ್ ಬರ್ತದೆ. ಜೀವನ ನೆನ್ಸ್ಕೊಂಡ್ರೆ ಮಾತಾಡಿ ನೆನ್ಸ್ಕೊಂಡ್ರೆ ಜೀವನ ಕಣ್ಣೀರ್ ಒಂದು ಕಷ್ಟ ಬಿದ್ದಿಲ್ಲ. ನಾವು ತಾಯಿ ತಂದೆ ಅಣ್ಣನೆಲ್ಲ ಹಾಕೊಂಡು ತಿರ್ಗಾ ನಾನು ಕಷ್ಟಪಡೋಂಥದ್ದು ನನ್ನ ಮಕ್ಳು ಮರಿ ಆಗೋದಕ್ಕೂ ನನ್ಗೆ ಕಷ್ಟಪಡೋದು ನನ್ಗೆ ಇಷ್ಟ ಆಗಲ್ಲವೆಲ್ಲ. ನನ್ಗೆ ಯಾರಿಲ್ಲ, ನಾನು ಹೆಂಗಿದ್ದೀನಿ ಹಂಗೆ ಇರ್ತೀನಿ. ನನ್ಗೆ ಈ ಥರ ಜೀವನ ಬೇಡ. ಯಾಕಂಗನ್ಸ್ತು ಒಬ್ಬರೇ ಇರೋದ್ರಿಂದ? ಒಬ್ಬರೆಲ್ಲ ತುಂಬಾ ಕಷ್ಟ, ತುಂಬಾ ನೋವು. ತಾಯಿ ತಂದೆ ಕುಡುಕರು, ಅಣ್ಣ ಕುಡುಕರು, ಯಾರು ಅರ್ಥ ಮಾಡೋರು ಇಲ್ಲ. ಜೀವನ ಏನ್ ಬೇಕು ಬೇಡ ಏನಕ್ಕಿಂತ ಜೀವನ ನೋವು. ಏನಂದ್ರೆ ನಾನ್ ಜೀವನ, ನನ್ನ ಜೀವನಕ್ಕೆ ನಾನು ಬದುಕ್ತಾ ಇದ್ದೀನಿ ಅಷ್ಟೇ. ಇನ್ನೊಬ್ರು ನೋಡ್ ನನ್ ಜೀವನಕ್ಕೆ ನಾನು ಬದುಕ್ತಾ ಇಲ್ಲ. ಸ್ವಂತ ದುಡಿಮೆ, ಸ್ವಂತ ನಮ್ಮ ತಂದೆ ಕೆಲಸ ಕೊಟ್ಟರೆ ಏನೋ, ಅದೇ ಒಂದು ಅನ್ನ ಒಂದು ತಂದೆ, ನನ್ನ ಅಮ್ಮ ಅಪ್ಪನ ಆಶೀರ್ವಾದ ಅಂತೇಳಿ ಜೀವನ ಮಾಡ್ತೀನಿ ಅಷ್ಟೇ, ಸಾಕು ನನಗೆ. ಈ ಒಂದು ಧೈರ್ಯನ ಮೆಚ್ಚುತ್ತೀನಿ. ಬಟ್ ಆದರೂ ಕೇಳೋದು, ಯೂಶ್ವಲಿ ನಮ್ಗೆ ಯಾವಾಗ್ಲಾದ್ರೂ ದುಃಖ ಆದಾಗ ಕಷ್ಟ ಹೇಳ್ಕೊಳಕ್ ಯಾರಾದ್ರೂ ಒಬ್ರು ಬೇಕಪ್ಪ ಅನ್ಸುತ್ತೆ. ಹೇಳ್ಕೊಳಿವೆ ಕಷ್ಟನ ಜನ ಏಕವು ಚಿನ್ನಾಗೆ ನಮ್ಮನ್ನ ಇದು ಮಾಡ್ಬಿಟ್ರು. ಇವಾಗ ಅದು ಹೇಳ್ಕೊಳಕ್ಕೋಲ್ಲ. ನನ್ನ ನೋವು ಏನಾಯ್ತು, ನಾನು ತಿಂತೀನಿ ಅಳ್ತೀನಿ ಸುಮ್ಮನಾತೀನಿ ಅಷ್ಟೇ. ಯಾಕೆ ಕಷ್ಟ ಹೇಳ್ಕೊಂಡ್ರೆ ಏನಾಗುತ್ತೆ? ಇಲ್ಲ, ಜನ ಆಡ್ಕೊಂತಾರೆ. ಮುಂದೆ ಒಂದ್ ಮಾತಾಡ್ತಾರೆ, ಹಿಂದೆ ಒಂದ್ ಮಾತಾಡ್ತಾರೆ. ಯಾಕೆ ಬೇಕು ಜನದ ಕೈಗೆ? ಯಾಕೆ ಹೇಳ್ಕೊಬೇಕು? ಅದು ನನ್ನ ನೋವು ಐತೆ, ನಾನು ತಿಂತೀನಿ. ನನ್ನ ನೋವು ನನ್ನೊಳಗೆ ಸಹಬೇಕಷ್ಟೇ. ಈಗ ಹುಷಾರ್ ಇಲ್ದಂಗ ಆದಾಗ ಅವಾಗೆಲ್ಲ ಒಂದ್ ಲೋಟ ಬಿಸಿನೀರ್ ಕೊಡಕ್ಕೂ ಯಾರು ಇಲ್ದಂಗ ಆಗ್ಬಿಟ್ಟಿರುತ್ತೆ. ಏನ್ ಮಾಡ್ತೀರಾ? ಅವರೇ ಬಂದು ಬಳಗ, ಹುಡುಗರು, ಚಿಕ್ಕಮ್ಮನ ಮಕ್ಳು, ದೊಡ್ಡಮ್ಮನ ಮಕ್ಳು ನೋಡ್ಕೊಂತಾರೆ. ಅವ್ರು ಬಂದು ಸಹಾಯ ಮಾಡ್ತಾರೆ, ನೋಡ್ಕೊಂತಾರೆ. ಏನನ್ನಾದ್ರೂ ಈ ತರ ಆಗ್ಯದಪ್ಪ ಅಂದ್ರೆ ತೋರ್ಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಈ ತರ ನನ್ಗೆ ಎಲ್ಲೂ ಹೋಗಕ್ಕಾಗಲ್ಲ, ಬರ್ರಪ್ಪ ಅಂದ್ರೆ ಹೋಗಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗರು ತಂದಿರ, ಅವ್ರೇ ಚಿಕ್ಕಮ್ಮನ ಮಕ್ಳು ನೋಡ್ಕೊಂತಾರೆ. ಸೊ ಹಂಗಾದ್ರೆ ಏನಾದ್ರೂ ಈ ತರದ ಅನುಭವಗಳು ಆಗಿತ್ತಾ ನಿಮ್ಗೆ ಅಂತ? ಯಾಕಂದ್ರೆ ಜನ ಕಷ್ಟ ಹೇಳಿದ ತಕ್ಷಣ ಆಡ್ಕೊಂತಾರೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಆತರ ಅನ್ಸ್ತೈತೆ. ನಾವ್ ಇರೋದು ಓಪನ್ ಆಗಿ ಹೇಳ್ತೀನಿ. ನನ್ ಮನ್ಸೊಳಗ್ ನಾನು ಏನು ಇಟ್ಕೊಳಕ್ ಹೋಗಲ್ಲ. ನಿಮ್ಗೆ ಹೇಳ್ಬೇಕು, ನನ್ ಮನ್ಸಿಂದ ಹೇಳ್ತೀನಿ. ನಾನು ನಿನ್ಗೆ ಹೇಳ್ರೆ ನನ್ ಮನ್ಸು ಎಷ್ಟೋ ನೋವು ಕಮ್ಮಿ ಆತದೆ, ಎಷ್ಟೋ ಇದಾಗ್ತದೆ. ಇವಾಗ ಸದ್ಯಕ್ಕೆ ನನ್ಗೆ ಯಾರು ಇಲ್ಲ. ಇವಾಗ ಕೆಲಸ ಮಾಡ್ತೀನಲ್ವ, ಅವರೇ ನನ್ನ ಅಣ್ಣ ತಮ್ಮ, ಅವರೇ ನನ್ನ ತಾಯಿ ತಂದೆ, ಅವರೇ ನನ್ನ ಬಂಧು ಬಳಗ ಅಂತ ನನ್ನ ಮನ್ಸ ತಿಳ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೇಳ್ಕೊತೀನಿ ನನ್ನ ಕಷ್ಟ. ಒಳ್ಳೇದಾಗ್ಲಿ ಮಹ, ನಿಮ್ಮ ಧೈರ್ಯಗಳನ್ನ ನೋಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಾವು ನಮ್ದೇ ಕಷ್ಟ ಅನ್ಕೊಂಡ್ಬಿಟ್ಟಿರ್ತೀವಿ. ಇವನ್ನೆಲ್ಲ ನೋಡುವಾಗ ಕೇಳುವಾಗ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ತುಂಬಾ ಕಷ್ಟ ಐತೆ ಮೇಡಮ್ ಅವರೇ ನಮಗೆ. ಇನ್ನು ಉಮಾದೇವಿ ಅವರೇ, ಮನೆಯವರು ಕೂಡ ಕುಡ್ತಕ್ಕೆ ಅಂತ ಹೇಳಿದ್ರಿ. ಸೊ ಎಷ್ಟು ವರ್ಷ ಆಯ್ತು ಅವರು? ಅವರು ಅಲ್ಲೇ ಒಂದು 9 ವರ್ಷ ಆಯ್ತು ಮೇಡಮ್ ಅವ್ರೆ. ಸೊ ನೀವು ಮೊದಲಿಂದನೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಈ ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ? ಅವ್ರು ಇದ್ದಾಗ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಅವ್ರು ಇದ್ದಾಗ ತುಂಬಾನೇ ನೋವು ಅನುಭವಿಸ್ತೇನೆ ನಾನು. ಯಾಕೆ? ಯಾವ ತರ? ಯಾಕೆ ಅಂದ್ರೆ ಅವರು ಕುಡ್ಬರವ್ರು, ಮನೆಗೆ ಏನು ತಂದಾಕ್ತಿರ್ಲಿಲ್ಲ. ಮಕ್ಕಳು ನಾವು ಎಲ್ಲ ಹಸುವಿಂದಾನೇ ಇರ್ತಿದ್ದೋ, ಹಾಗಾಗಿ ನಾವು ಹಸ್ಕೊಂಡು ಇರ್ಬೇಕಾಗುತ್ತಲ್ಲ ಅಂತ ಮಕ್ಕಳನ್ನೆಲ್ಲ ತಾಯಿ ಮನೆಗೆ ಕಳಿಸ್ತಿದ್ದೆ ನಾನು. ಇಲ್ಲಿ ಇಟ್ಕೊಂತಿರ್ಲಿಲ್ಲ, ನಮ್ಮಿಂದ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ. ತಾಯಿ ಮನೆ ಕಡೆ ಹೆಂಗೆ ಸಪೋರ್ಟ್ ಆಗಿರ್ತಾ ಇದ್ರೆ ಮಕ್ಳನ್ನ ಕಳ್ಸಿದ್ರೆ ನೋಡ್ಕೊಳ್ಳೋದು? ನೋಡ್ಕೊಳ್ಳೋರು, ಚೆನ್ನಾಗಿ ನೋಡ್ಕೊಳ್ಳೋರು ಮೇಡಮ್ ಅವ್ರೆ. ದೊಡ್ಡವರಾಗ ತನಕ ಅವರೇ ಬೆಳೆಸಿತ್ತು. ಅವ್ರು ದೊಡ್ಡವರಾದ್ಮೇಲೆ ಕರ್ಕೊಂಡು ಬಂದು ನಾನು ಮದ್ವೆ ಮಾಡಿದೆ. ಅವಾಗ ನಮ್ಮ ಯಜಮಾನ್ರು ಇರಲಿಲ್ಲ, ಅಲ್ಲೇ ತೀರ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾದ್ರೆ ಅವ್ರ ತಂದೆ ಜೊತೆ ಅಷ್ಟು ಬೆಳಿಲೇ ಇಲ್ವಾ ಮಕ್ಕಳು? ಇಲ್ಲ, ಬೆಳಿಲಿಲ್ಲ, ಬೆರಿಲಿಲ್ಲ. ಹತ್ರಕ್ಕೂ ಹೋಗ್ತಿರ್ಲಿಲ್ಲ. ಅವ್ರದ್ದು ಕೊಡ್ಬಿಟ್ಟು ನಮಗೆಲ್ಲ ತುಂಬ ಗಲಾಟೆ ಮಾಡಾರಲ್ಲ, ಹಂಗಾಗಿ ಹೋಗ್ತಿರ್ಲಿಲ್ಲ.
ಸೊ ಮಕ್ಕಳು ತುಂಬಾ ಮಿಸ್ ಮಾಡ್ಕೊಂಡ್ರ ಕೇಳ್ತಿರ್ತಿದ್ರ ಯಾಕಮ್ಮ ಅಪ್ಪ ಹಿಂಗ ಆಡ್ತಾರೆ ಅಂತೆಲ್ಲ ಮಾತಾಡಿದ್ರ ನಿಮ್ ಜೊತೆ ನೋಡಾರಲ್ಲ ಕಣ್ಣಿಂದನ ಪಾಪ ಸುಮ್ನೆ ಅಳ್ತೆ ಅಳವು. ಅದಕ್ಕೆ ನಾನು ನಮ್ಮ ತಾಯಿ ಮನೆಗೆ ಬಿಟ್ಬಿಟ್ಟಿದ್ದೆ ಮಕ್ಕಳನ್ನ. ಸೊ ಆಯ್ತು, ಮನೆಯವರು ತೀರ್ಕೊಂಡ್ರು, ಆಮೇಲೆ ನಿಮ್ದು ಒಂಟಿ ಜೀವನ ಶುರುವಾಗುತ್ತೆ. ಜವಾಬ್ದಾರಿ ಜೀವನ, ಕೇಳಿ ಕೇಳಿ ನಾಲ್ಕು ಜನ ಹೆಣ್ಣು ಮಕ್ಕಳು ಈ ಸಮಾಜದ ಮಧ್ಯೆ ಅವರನ್ನ ಬೆಳೆಸಿ ಮದ್ವೆ ಮಾಡೋದು ಅಂದ್ರೆ ನಿಜಕ್ಕೂ ಸಾಧ್ಯನೇ. ಅದು ಹೇಗೆ ಸ್ವೀಕರಿಸಿದ್ರಿ, ಅವರು ಇಲ್ಲ ಅನ್ನೋದನ್ನ ನೀವು ಹೆಂಗ್ ಸ್ವೀಕರಿಸಿದ್ರಿ? ಮನೆಯವ್ರು ಇಲ್ಲ, ಇನ್ ಮುಂದೆ ನಾನು ಸಂಸಾರನ ಜವಾಬ್ದಾರಿ ವಹಿಸ್ಬೇಕು, ಏನೋ ಕೆಲಸ ಮಾಡಬೇಕು ಅಂತ ಈ ಒಂದು ಪೌರ ಕಾರ್ಮಿಕ ವೃತ್ತಿಗೆ ನೀವು ಬಂದಂತದ್ದು ಹೇಗೆ ಅಂತ? ನಾವ್ರ ಇದ್ದಾಗ್ಲಿಂದಲೂ ನನ್ಗೆ ಧೈರ್ಯ ಇತ್ತು ಮೇಡಮ್, ನನ್ನ ಮಕ್ಕಳನ್ನ ಸಾಕ್ತೀನಿ, ನಾನೇ ದುಡ್ದು ಮಕ್ಕಳಿಗೆಲ್ಲ ಮದ್ವೆ ಮಾಡ್ತೀನಿ ನಾನು ಅನ್ನೋ ಧೈರ್ಯ ಇತ್ತು. ಯಾಕಂದ್ರೆ ಅವ್ರು ನೋಡ್ಕಂತಿರ್ಲಿಲ್ಲ ಅಂತ ನಂಗೆ ಗೊತ್ತಾಯ್ತು. ಇವ್ರು ಯಾವತ್ತಿದ್ರು ನಮಗೆ ಕೈ ಹಿಡಿಯಲ್ಲ ಅಂತ ಗೊತ್ತಾಯ್ತು. ನಾನು ಅವ್ರು ಇದ್ದಾಗಲೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಬೇರೆ ಬೇರೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ನಾನು. ಹಾಸ್ಟೆಲಲ್ಲೆಲ್ಲ ಅಡುಗೆ ಮಾಡಕ್ಕೆ ಹೋಗ್ತಿದ್ದೆ, ಸ್ಕೂಲ್ ಕಸ ಹೊಡೆಯಕ್ಕೆ ಹೋಗ್ತಿದ್ದೆ. ಇಂಥ ಕೆಲಸ ಮಾಡಿಲ್ಲ ಅಂತ ಏನಿಲ್ಲ, ಹೊಲ್ದ ಕೆಲಸಗಳು ಎಲ್ಲ ಮಾಡಿದ್ದೀನಿ, ಗಾರೆ ಕೆಲಸ ಹೊಲ್ದ ಕೆಲಸ ಎಲ್ಲ ಮಾಡಿದ್ದೀನಿ. ಅಷ್ಟೆಲ್ಲ ಆದಮೇಲೆ ಆಮೇಲೆ ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ನಾನು. ಖಂಡಿತ, ಮಾತು ಮುಂದುವರ್ಸೋಣ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಜೀವನದಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟ ಇರುತ್ತೆ. ಸಾಮಾನ್ಯವಾಗಿ ಪೌರ ಕಾರ್ಮಿಕರು ಅಂದಿದ ತಕ್ಷಣ ಕಸದವರು ಕಸದವರು ಅಂತೀರಿ. ಕಸದವರಲ್ಲ ಅವರು, ಕಸನ ಕ್ಲೀನ್ ಮಾಡಿಕೊಟ್ಟು ಹೋಗೋರು, ನಿಮ್ಮ ಮನೆಯ ಕಸವನ್ನು ನಿಮ್ಮ ಮನೆಯ ಆವರಣವನ್ನು ಶುಚಿ ಮಾಡುವಂಥವ್ರು. ಸೊ ಈ ಒಂದು ವೃತ್ತಿಯಲ್ಲಿ ಅವ್ರಿಗೆ ಯಾಕೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು? ಈಗಲೇ ಉಮಾದೇವಿಯವರು ಹೇಳ್ತಾ ಇದ್ರು ಈ ಥರದ ಕೆಲಸ ಮಾಡಿಲ್ಲ ಅಂತೇನಿಲ್ಲ, ಎಲ್ಲ ಥರದ ಕೆಲಸಗಳನ್ನು ಮಾಡಿದ್ದೀನಿ ಅಂತ. ಸೊ ಹಾಗಾದರೆ ಪೌರ ಕಾರ್ಮಿಕ ವೃತ್ತಿಗೆ ಬರಲಿಕ್ಕೆ ಕಾರಣ ಏನು? ಬೇರೆ ಕೆಲಸ ಮಾಡೋರಿಗೆ ಸಿಗುವಂತಹ ಬೆಲೆ ಪೌರ ಕಾರ್ಮಿಕರಿಗೆ ಸಿಗ್ತಾ ಇದೆಯಾ, ಅಥವಾ ಇತರೆ ಸವಲತ್ತುಗಳೇನಾದರೂ ಸಿಗ್ತಾ ಇದೆಯಾ, ಅವರ ಕಷ್ಟ ನಷ್ಟಗಳು ಹೇಗಿದೆ ಅವ್ರ ಕೆಲಸದಲ್ಲಿ, ಇದೆಲ್ಲದರ ಬಗ್ಗೆ ಮಾತು ಮುಂದುವರ್ಸೋಣ. ಸೊ ಉಮಾದೇವಿ ಅವರೇ, ನೀವೇ ಹೇಳಿದ್ರಿ ಒಂದಷ್ಟು ಕಡೆ ಅಡುಗೆ ಮಾಡೋಕೆ ಹೋಗ್ತಾ ಇದ್ದೆ, ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂತ. ಬಟ್ ಈ ಪೌರ ಕಾರ್ಮಿಕ ವೃತ್ತಿಯನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸಾಮಾನ್ಯವಾಗಿ ಜನರಿಗೊಂದಿರುತ್ತೆ ಪೌರ ಕಾರ್ಮಿಕರು ಅಂದಿದ ತಕ್ಷಣ ಒಂಥರ ನೋಡ್ತಾರೆ, ಆದರೂ ಈ ಕೆಲಸವನ್ನು ಮಾಡಬೇಕು ಅನಿಸಿದ್ದು ಯಾಕೆ? ನನಗೆ ಗೊತ್ತಿಲ್ಲ ಮೇಡಮ್, ಕೆಲಸ ಯಾವುದಾದ್ರೂ ಸರಿ ನಾನು ದುಡಿಬೇಕು ಅನ್ನಿಸ್ತು ನನಗೆ. ದುಡಿಮೆ ಇಂಪಾರ್ಟೆಂಟ್ ಆಯ್ತು ಅಷ್ಟೇ, ಮಕ್ಕಳನ್ನ ನೋಡ್ಕೋಬೇಕು. ಬೇರೆಯವ್ರ ಹತ್ರ ಸಂಬಂಧಿಕರ ಹತ್ರ ಎಲ್ಲ ಯಾರ ಹತ್ರನೂ ಹೋಗಿ ಕೈ ಚಾಚಬಾರ್ದು ನಾನು. ಇಷ್ಟೊಂದು ಮಕ್ಕಳು, ತಂದೆ ತಾಯಿ ಹತ್ರನೂ ನಾನು ಕೈ ಚಾಚಬಾರ್ದು ಅನ್ನೋ ಮನಸ್ಸಲ್ಲಿ ಇತ್ತು ನನಗೆ. ಸೊ ಈಗ ಪೌರ ಕಾರ್ಮಿಕ ವೃತ್ತಿಗೆ ಬಂದ ಮೇಲೆ ನಿಮ್ಮ ನೆಂಟರಾಗಿರ್ಬೋದು, ಪರಿಚಯದವರಾಗಿರ್ಬೋದು, ಏನಾದರೂ ಟ್ರೀಟ್ ಮಾಡುವಂಥದ್ದು ಬೇರೆ ಥರ ಏನಾದರೂ ಮಾತುಗಳು ಆ ಥರದ್ದು ಏನಾದರೂ ಕೇಳುವಂತ ನಿಮಗೆ, ಅಥವಾ ಹೆಂಗೆ ನೀವು ಈ ಕೆಲಸಕ್ಕೆ ಬಂದಮೇಲೆ ಏನಂತಂದ್ರು? ಬೇರೆ ಥರ ಏನು ಮಾತು ಕೇಳಿಬಂದಿಲ್ಲ, ಚೆನ್ನಾಗಿದ್ದಾರೆ ಈಗ. ಅವಾಗೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಇವಾಗ ಚೆನ್ನಾಗಿದ್ದಾರೆ ಅಂತಾರೆ. ಓಕೆ ಜಯಲಕ್ಷ್ಮಿ, ನಿಮಗೆ ಯಾಕೆಂದರೆ ಅಪ್ಪ ಅಮ್ಮ ಇದೇ ಕೆಲಸ ಮಾಡ್ತಾ ಇದ್ರು, ಸೊ ಹಂಗಾಗಿ ಬಂದಿದ್ದೀರಾ. ಸಮಾಜ ಹೆಂಗೆ ನಡೆಸ್ಕೊಳುತ್ತೆ ಅನಿಸುತ್ತೆ ಅಂತ ಪೌರ ಕಾರ್ಮಿಕರು? ಸಮಾಜ ಅಂದರೆ ಮೇಡಮ್ ಅವರೇ, ಇವಾಗ ಯಾರಿಲ್ಲ, ನಾನು ಎಲ್ಲಿಗೂ ಹೋಗಲಿ, ನಾನು ಏನು ಮಾಡಲಿ. ಇವಾಗ ಅಮ್ಮನಿತ್ತು ಜೊತೆಗೆ, ಅಮ್ಮ ಒಂದು 2 ವರ್ಷ ಜೊತೆಗಿತ್ತು, ಅಮ್ಮನೂ ತೀರೋಯ್ತು. ಇವಾಗ ಅಮ್ಮನೂ ತೀರೋದ್ಮೇಲೆ ಇವಾಗ ಇನ್ನೇನು ಮಾಡಲಿ ಒಂಟಿ ಅಂತ ಹೇಳ್ಬಿಟ್ಟು ನಾನು ಏನೋ ಒಂಥರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಅಲ್ಲ, ಪೌರ ಕಾರ್ಮಿಕರು ಅಂದಿದ ತಕ್ಷಣ ಇವಾಗ ಬೇರೆಯವ್ರನ್ನ ಬೇರೆ ಕೆಲಸ ಮಾಡೋರ್ನಾದ್ರೆ ಬೇರೆ ಥರ ನೋಡ್ತಾರೆ, ಸ್ಟ್ಯಾಂಡರ್ಡ್ ಆಗಿ ನೋಡ್ತಾರೆ ಅಂತ. ಆ ಥರದ್ದೇನಾದರೂ ಅನಿಸುತ್ತಾ ಅಂತ ನಮಗ? ನಮಗೇನಾಗುತ್ತೆ, ಏನನ್ಸಲ್ಲ, ಯಾರು ಹೆಂಗಾದ್ರೂ ನೋಡ್ಕೊಳ್ಳಿ, ನಮ್ಮ ಅಡುಗೆನು ನಮ್ಮ ಹೊಟ್ಟೆ ಪಣ್ಣ ತುಂಬಬೇಕು ಅಷ್ಟೇ ಅಷ್ಟೇ ಅವ್ರು ಕಟ್ಕೊಳ್ಳಿ. ಅಲ್ಲ, ನಮ್ದು ಒಂದು ಕೆಲಸ ಅನ್ನೋದೇ ತಾನೇ ನಿಮ್ಮ ಭಾವನೆ? ನಾವು ಬಂದಿರೋದು ಕೆಲಸ ಮಾಡೋಕೆ, ನಮ್ದು ಏನು ಜೀವನ ಐತೆ ಅದು ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇನ್ನು ನಾನೀಗ ಕೊರೋನಾ ಬಗ್ಗೆ ಒಂದಷ್ಟು ಮಾತಾಡೋಕೆ ಇಷ್ಟಪಡ್ತೀನಿ. ಕೊರೋನಾ ಅಂತ ಬಂದಾಗ ನಾವೆಲ್ಲರೂ ಕೂಡ ಮನೇಲಿ ಇರ್ತಾ ಇದ್ವಿ. ಆಮೇಲೆ ಕೆಲವೊಂದ್ ಕಡೆ ಕೊರೋನಾ ಪಾಸಿಟಿವ್ ಬಂದ್ರು ಹೇಳ್ಕೊಳ್ತಾ ಇರ್ಲಿಲ್ಲ, ಜನ ಮನೆಯೊಳಗೆ ಗುಟ್ಟಾಗಿ ಉಳ್ಕೊಳ್ಳೋಕೆಲ್ಲ ಶುರು ಆಗ್ಬಿಡ್ತಾ ಇದ್ರು. ಆಮೇಲೆ ಅವ್ರು ಯೂಸ್ ಮಾಡಿರೋ ವಸ್ತುಗಳನ್ನೆಲ್ಲ ಡಿಸ್ಪೋಸ್ ಮಾಡ್ತಾ ಇರ್ತಾರೆ ಹಂಗೇನೆ. ಸೊ ಆ ಟೈಮಲ್ಲಿ ನಿಮ್ಮ ಸುರಕ್ಷತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಹೆಲ್ತ್ ಕೂಡ. ಸೊ ಹೆಂಗಿತ್ತು ಕೊರೋನಾ ದಿನಗಳಲ್ಲಿ ಕೆಲಸ, ಎಷ್ಟು ಎಚ್ಚರಿಕೆಯಿಂದ ಇರ್ತಾ ಇದ್ರಿ, ವ್ಯಾಕ್ಸಿನ್ಗಳಾಗಿರ್ಬೋದು, ಆ ಬಗ್ಗೆ ಮಾತಾಡ್ಬೋದಾ? ಮುಖಕ್ಕೆ ಎಲ್ಲ ಮಾಸ್ಕ್ ಹಾಕಂತಿದ್ದು, ಹ್ಯಾಂಡ್ ಗ್ಲೋವ್ಸ್ ಕೊಡೋರು ಆಫೀಸ್ ಕಡೆಯಿಂದ, ಶೂಗಳು ಕೊಡೋರು, ಯೂನಿಫಾರ್ಮು ಆಫೀಸ್ ಕಡೆಯಿಂದ. ನಮಗೆ ತಿಂಗಳಿಗೆ 15 ದಿವಸಕ್ಕೆ ಒಂದ್ಸಲಿ ಹೆಲ್ತ್ ಚೆಕಪ್ ಎಲ್ಲ ಮಾಡ್ಸೋರು, ಚೆನ್ನಾಗಿ ನೋಡ್ಕೊಳ್ಳೋರು. ನಿಮಗೆ ಭಯ ಆಗ್ತಾ ಇತ್ತಾ ಏನಾದರೂ ರಜಾ ಗಿಜ ತಗೊಂಡ್ಬಿಡೋಣಪ್ಪ, ಈ ಟೈಮಲ್ಲಿ ಏನಕ್ಕೆ ಕೆಲಸ ಬೇಕು ಅಂತ ಭಯ ಏನು ಇರ್ತಿರ್ಲಿಲ್ಲ ನಮಗೆ, ಕೆಲಸ ಮಾಡಬೇಕು ಅಷ್ಟೇ ಅಷ್ಟೇ, ಬಿಟ್ಟರೆ ಬೇರೆ ದಾರಿ ಇರಲ್ಲ ಅಂತ. ದುಡಿಮೆ ಇಲ್ಲ ಅಂದ್ರೆ ಮನೆಯಲ್ಲೇ ಜೀವನ ನಡೆಯಲ್ವಲ್ಲ, ನಮಗೆ ಕೆಲಸನೇ ಮುಖ್ಯ ಆಗಿತ್ತು. ಸೊ ಜಯಲಕ್ಷ್ಮಿ, ನೀವು ಹೇಳಿ, ಇವಾಗ ಕೊರೋನಾ ಟೈಮಲ್ಲಿ ಹೆಂಗಿರ್ತಾ ಇತ್ತು ಕೆಲಸ? ಮೇಡಮ್ ಅವರೇ, ಕೊರೋನಾ ಟೈಮಾಗೆ ಸೀ ಡೌನ್ ಮಾಡೋರು, ಆಮೇಲೆ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಪೌರ ಕಾರ್ಮಿಕರು
ಎಷ್ಟು ಇದು ಮಾಡ್ಯಾರ ಗೊತ್ತ ಮೇಡಮ್ ಅವ್ರೆ, ಗಂಡಳು ಅವ್ರ ಜೀವದ ಮೇಲೆ ಆಸೆ ಇಲ್ದಲ್ಲಿ ಹೋಗಿ ಸೀಟ್ ಅವನಿಗೆ ಇದು ಹೊಡೆದ ಸೀಟ್ ಹೊಡೆದವ್ರೆ, ಅಷ್ಟು ಜೀವ ಮೇಲೆ ಆಸೆ ಬಿಟ್ಟು ಅಷ್ಟು ಅವ್ರ ಇದು ಸೀಟ್ ಅವ್ನ್ ಮಾಡಿರೋ ಮನೆಗೆ ಹೋಗಿ ಸ್ಯಾನಿಟೈಸ್ ಮಾಡವ್ರೆ. ಪ್ರತಿ ಒಂದು ನಮ್ಮ ಕಾರ್ಮಿಕರು ಗಂಡಾಳುಗಳು ಆತರ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ಜೀವದ ಮೇಲೆ ಆಸೆ ಇಲ್ತಿದ್ದಂಗೆ. ಸೊ ನಿಮ್ಗೆ ಹೇಗನ್ಸ್ತಾ ಇತ್ತು ಕೆಲಸ ಆ ಟೈಮಾಗ? ಏನ್ ಅನ್ಸ್ತಿರ್ಲಿಲ್ಲ ಮೇಡಮ್ ಅವ್ರೆ, ಬಿಡು ಅವರು ನಮ್ಮಂಗೆ, ನಮಗ್ ಬಂದಿತ್ತು ಅವ್ರಿಗೂ ಬರ್ತದೆ, ಅವ್ರಿಗೊಂದ್ ದಿವಸ ನಮ್ಗೊಂದ್ ದಿವಸ ಯಾಕೆ ಎದ್ರಕೊಂಬೇಕು, ನಮ್ ಮಾಡೋಣ ಅಂತೇಳಿ ನಮ್ಮ ಆಳು ಎಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದೀವಿ ಮೇಡಮ್ ಅವ್ರೆ ಸೀನೋಲ್ ಟೈಮಾಗೆ. ನಿಮಗೆ ಜೀವನದಲ್ಲಿ ಈಗ ನಾಲ್ಕು ಜನನ ಅಥವಾ ಬೇರೆ ಯಾರನ್ನಾದ್ರೂ ನೋಡಿದಾಗ ನಾನು ಈ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಮಾಡಬೇಕಿತ್ತು ಅಂದ್ರೆ ಇಂಥ ಕೆಲಸ ಮಾಡಬೇಕಿತ್ತು ಅಂತ ಏನಾದರೂ ಆಸೆಗಳಿದೆಯಾ? ಏನಿಲ್ಲ ಮೇಡಮ್, ಇರೋದ್ರಲ್ಲಿ ಸುಖವಾಗಿದ್ದೀರಾ, ಇರೋದೇ ಖುಷಿ ಇದೆ. ಜಯಲಕ್ಷ್ಮಿ, ನಿಮ್ಗೆ ಪೌರ ಕಾರ್ಮಿಕರನ್ನ ಬಿಟ್ಟು ಬೇರೆ ಏನಾದರೂ ಆಗ್ಬೇಕಿತ್ತು? ಮೇಡಮ್ ಅವರೇ ನೋಡಿ, ಇದ್ರೆ ಇದೇ ಅನ್ನದ ಬದುಕಿ ತಿಂತೀನಿ, ಇದ್ರೆ ಇದ್ರೆ ನಮ್ಮ ತಾಯಿ ತಂದೆ ಹೆಂಗ್ ಬದುಕಿ ಜೀವನ ಮಾಡಿ ಸತ್ರ ಇದೇ ಅನ್ನ ತಿಂತೀನಿ, ಅನ್ನ ಏನಿಲ್ಲ, ಅನ್ನ ಚೆನ್ನಾಗೈತೆ ತಿನ್ನಕ್ಕೆ, ಒಳ್ಳೆ ಧೈರ್ಯ ಐತೆ, ಒಳ್ಳೆ ಜೀವನ ಐತೆ, ನಾವು ಬದುಕೋ ರೀತಿಯಾಗೈತೆ ಮೇಡಮ್ ಅವರೇ ಅಲ್ವಾ? ಹೌದು, ಯಾಕಂದ್ರೆ ನಾನು ಯಾಕೆ ಒತ್ತಿ ಒತ್ತಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಸಮಾಜದಲ್ಲಿ ನೋಡುವಂತಹ ದೃಷ್ಟಿಗಳು ಬೇರೆ 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 ರೀತಿ ಇರ್ತಾರೆ. ಸೊ ಹಂಗಾಗಿ ಎಲ್ರಿಗೂ ಸ್ವಾಭಿಮಾನ ಇರುತ್ತೆ, ಎಲ್ಲರೂ ಅವ್ರನ್ನ ಅವ್ರು ದುಡ್ಕೊಂಡ್ ತಿಂತಾ ಇದ್ದಾರೆ ಅನ್ನೋದನ್ನ, ಅವ್ರಿಗೂ ಎಲ್ರಿಗೂ ಬೆಲೆ ಸಿಗಲೇಬೇಕಲ್ವಾ ಅನ್ನೋ ಕಾರಣಕ್ಕೆ ನಾನು ಅದನ್ನ ಪದೇ ಪದೇ. ಎಷ್ಟೋ ಜನ ಹೇಳ್ತಾರೆ ಮೇಡಮ್ ಅವರೇ, ನಿಮ್ ಕೆಲಸ ನಮಗ್ ಕೊಡಿ, ಕೋಟಿ ರೂಪಾಯಿ ಕೊಟ್ರು ಕೊಡಲ್ಲ ಅಂತಾರೆ ಜನಗಳು. ಹಂಗೆ ಅಂತಾರೆ, ಹಂಗೆ ಒಂಥರ ಇದು ಮಾಡ್ತಾರೆ ಮೇಡಮ್ ಅವರೇ ಜನಗಳು, ಅಚ್ಚುಚಿ ಪಟ್ಕೊಂತಾರೆ ನೋಡಿ. ಒಬ್ರು ಅಚ್ಚುಚಿ ಪಟ್ಕೊಳಲ್ಲ, ಇನ್ನೊಬ್ರು ನೋಡಿ ಅಚ್ಚುಚಿ ಪಟ್ಕೊಂತಾರೆ ನಮ್ಮನ್ನ. ಅಲ್ಲಿ ಏನೇನ ಸತ್ರೆ ಹೋಗಮ್ಮ ದೂರ ಅಂತಾರೆ, ನಮಗೆ ಅಲ್ಲಿ ಸತ್ತದೆ ಅದ್ ಎತ್ತಾಕ್ಬೇಕು ನಮಗೆ ಅನ್ನೋದು ನಮಗೆ ಮನಸ್ಸಿಗೆ ಬರ್ತದೆ. ಅಲ್ಲಿ ಸತ್ತಿದ್ರು ನಾವ್ ಎತ್ತಾಕ್ತಿವಿ ಆ ಕಡೆಗೆ, ನಾವು ಅಚ್ಚುಚಿ ಪಟ್ಕೊಳಲ್ಲ, ಅದ್ರಿಂದ ಅನ್ನ ತಿಂತೀವಿ, ಅದ್ರಿಂದ ಇದೈತೆ ಜೀವನ ಐತೆ ನಮ್ಗೆ. ಅದಕ್ಕೆ ನಾವು ಆ ಕೆಲಸ ಮಾಡ್ತೀವಿ ಮೇಡಮ್ ಅವರೇ. ಏನು ನಮ್ಗೆ ಬೇರ್ತೇನೆ ಇಲ್ಲ, ಕೆಲಸ ನಮಗೆ ಇಷ್ಟ, ನಾವು ಮಾಡ್ತೀವಿ. ನಿಮಗೆ ಹಂಗೇನಾದ್ರೂ ಅನ್ಸಿದ್ಯಾ, ಜನಗಳು ಯಾವಾಗ್ಲಾದ್ರೂ ನೋಡಿದಾಗ ಒಂಥರ ಅಸಹ್ಯ ಪಟ್ಕೊಳ್ತಾರೆ ಅಂತ ಏನಾದ್ರೂ? ಆ ಥರ ನಂಗೇನು ಅನ್ಸಿಲ್ಲ ಮೇಡಮ್, ಆ ಥರದ್ದೇನೋ ಅನುಭವಕ್ಕೆ ಬಂದಿಲ್ಲ. ಓಕೆ, ಜಯಲಕ್ಷ್ಮಿ ನಿಮಗೆ ಆ ಥರದ್ದು ಏನಾದರೂ ಅನುಭವ ಇಲ್ಲ ಮೇಡಮ್? ಅವ್ರು ನಮಗೇನಿಲ್ಲ, ಒಟ್ಟಿನಲ್ಲಿ ಜನರಲ್ಲಿ ನೋಡಿರೋದು ಆ ಥರದ ಇರುತ್ತೆ ಅಂತ ಹೇಳ್ತೀರಾ. ಸೊ ಇನ್ನು ಮಕ್ಕಳ ವಿಷಯ ನಾನು ಮತ್ತಷ್ಟು ಮಾತನಾಡೋದಾಯ್ತು ಅಂತಂದಾಗ, ಸೊ ಅವರು ಈಗ ನಿಮಗೆ ಯಾವ ರೀತಿ ಸಪೋರ್ಟ್ ಆಗಿದ್ದಾರೆ ಅಂತ ಮಕ್ಕಳು? ಅವರು ಗಂಡಿರ ಮನೆಯಲ್ಲೇ ಅವ್ರು ಇದ್ದಾರೆ ಮೇಡಮ್. ಅಲ್ಲ, ಅಮ್ಮ ಇಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮನ್ನೆಲ್ಲ ಸಾಕಿದ್ದಾರೆ, ಅದೊಂದು ಬಾಂಧವ್ಯ ಬೇರೆ ಇರುತ್ತೆ. ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ ನನ್ನ. ಚೆನ್ನಾಗಿ ನೋಡ್ಕೊಳ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹಬ್ಬಕ್ಕೆಲ್ಲ ಕರೆಸ್ತಾ ಇರ್ತಾರೆ. ಒಬ್ಬ ಮಗಳು, ದೊಡ್ಡ ಮಗಳ ಹತ್ರ ಅವ್ರ ಜೊತೆಲೇ ಇರೋದ್ ನಾನು, ಇನ್ನಿಬ್ರು ಅವ್ರ ಗಂಡಿರ ಮನೇಲಿ ಇದ್ದಾರೆ. ಓಕೆ, ಚಿಕ್ಕವರು? ಚಿಕ್ಕವ್ರಿಗಿನ್ನ ಆಗಿಲ್ಲ. ಅಲ್ಲ, ಇಲ್ಲಿ ನಿಮ್ ಜೊತೆನೆ ಇದ್ದಾರೆ? ನಮ್ ಜೊತೆನೆ ಇರೋದು. ಓಕೆ, ಸೊ ಇನ್ನು ಈ ಕೆಲಸದಲ್ಲಿ ಕಷ್ಟಗಳು ಅಂತ ಏನಾದ್ರೂ ಇದೆಯಾ ಅಂತ? ಇಲ್ಲ ಅಂತ ಹೇಳ್ಬಿಡಿ, ಅದ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಯಾಕಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದರದೇ ಇರುತ್ತೆ. ಸೊ ಹಂಗಾಗಿ ಕಷ್ಟಪಡ್ಲಿಲ್ಲ ಅಂದ್ರೆ ಕೆಲಸನೇ ಅನ್ನಿಸ್ಕೊಳಲ್ಲ ಅದು. ಅಲ್ಲ, ಅದೌದು, ಬಟ್ ಏನೇನ್ ಕಷ್ಟಗಳು ಇರಬಹುದು ನಿಮ್ದು ಅಂತ? ಬಿಕಾಸ್ ಕಷ್ಟ ಸುಖ ಅಂತ ಮಾತನಾಡುವಾಗ ನಿಮ್ ಕೆಲಸದಲ್ಲಿ ಏನ್ ಕಷ್ಟ ಇರುತ್ತೆ ಅಂತ ಅಂತ ಅಂದ್ಬಿಟ್ಟು ಕೇಳೋದಾದ್ರೆ, ವಾಸನೆಗೆ ಸ್ಮೆಲ್ಲಿಗೆ ತಡ್ಕೊಳಕ್ ಆಗಲ್ಲ. ಹೌದು ಹೌದು, ಅದು ಪ್ರಪ್ರಥಮವಾಗಿ ಕೇಳಬೇಕಾಗಿರುವಂತ ಪ್ರಶ್ನೆ. ಯಾಕಂತಂದ್ರೆ ಕೆಲವೊಂದ್ ಕಡೆ ಮುನ್ಸಿಪಾಲಿಟಿ ಗಾಡಿ ನಿಂತಿರುತ್ತೆ ಅಂದ್ರೆ ನಾವ್ ಹಿಂಗ ಗಾಡಿಲಿ ಪಾಸ್ ಆಗ್ತೀವಿ ಅಂದ್ರು ಅಷ್ಟೊತ್ತಿಗೆ ಏನ್ ಪ್ರಾಣ ಹೋದವ್ರ? ನೋಡಿ ದೂರ ಹೋಗ್ತಾರೆ. ಹೌದು, ಕುಡಿಯಕ್ ನೀರ್ ಕೇಳಿ ಕೊಡೋದಿಲ್ಲ ಯಾರನ್ನು. ಯಾಕೆ? ಕಸ ಬಳಿಯಾರಲ್ವಾ ನಾವು, ನೀರ್ ಕೇಳಿದ್ರು ಕೊಡಲ್ಲ. ಕೊಡಲ್ಲ, ಅಷ್ಟು ಸಂಕೋಚ ಮೇಡಮ್ ಅವರೇ, ಅಷ್ಟು ಜನರಿಗೆ ಸಂಕೋಚ ನಮ್ಗೆ ಕಂಡ್ಬಿಟ್ರೆ. ಕಸ ಬಳಿಯಾರು ನಾವು, ನಮ್ಮನ್ನ ನೋಡಿದ್ರೆ ದೂರ ಹೋಗೋ ಅಂತ ಜನ ಅವರು, ಅವ್ರ ಕಸನೆಲ್ಲ ನಾವ್ ಎತ್ತುತ್ತೀವಿ, ಅದನ್ನ ಅವ್ರು ಅರ್ಥ ಮಾಡ್ಕೊಳಲ್ಲ. ಯಾಕೆ ಯಾವಾಗ್ಲಾದ್ರೂ ಹಂಗಾಗಿತ್ತ ನಿಮ್ಗೆ? ಆಗಿದೆ ಮೇಡಮ್. ಯಾವಾಗ? ಮಸ್ತಕ್ಸಲ್ಲಿ ಆಗಿದೆ, ಈಗೂ ಆಗುತ್ತೆ. ಕೆಲವೊಬ್ರು ಒಳಗಡೆಗೆ ಇದ್ರು ಕುಡಿಯಕ್ ನೀರ್ ಕೇಳಿರೂ ಈಚೆ ಬರಲ್ಲ, ಇದು ಬಚ್ಚಲು ನೀರು ಇಟ್ಕೊಡ್ತಾರೆ ಕುಡಿಯಕ್ಕೆ. ಕೇಳಿದಿರ ಅವಾಗ ಯಾಕೆ ಮಾಡ್ತೀರಾ ಅಂತ? ಕೇಳಕ್ ಹೆಂಗಾಗುತ್ತೆ ಮೇಡಮ್ ಅವ್ರೆ, ನಮ್ಮ ಮನೇಲಿ ಇರತ್ ಕೊಟ್ಟಿದೀವಿ ಅಂತಾರೆ. ಹೇಳಿ ಜಲ. ಅಲ್ಲ ಮೇಡಮ್ ಅವ್ರೆ, ಕ್ಲೀನ್ ಆಗಿ ಎಲ್ಲ ನಾವು ಸ್ವಚ್ಛ ಮಾಡ್ಕೊಂಬಂದಂಗೆ ಎಲ್ಲ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಬರ್ತೀವಿ, ಜನಗಳು ತಿರ್ಗ ಅಲ್ಲೇ ತಂದಾಕ್ತಾರೆ. ಅಲ್ಲ, ನಾವು ಅವ್ರಿಗೆ ಅರ್ಥ ಮಾಡ್ಕೊಂಬೇಕಲ್ಲ, ಪೌರ ಕಾರ್ಮಿಕರು ಈ ತರ ಕ್ಲೀನ್ ಮಾಡ್ತಾರೆ, ನಾವು ಹಾಕ್ಬಾರ್ದು, ಈ ತರ ಗಲೀಜ್ ಮಾಡ್ಬಾರ್ದು, ನಮ್ಮ ಮನೆ ಬಕ್ಳು ಕ್ಲೀನ್ ಮಾಡ್ತಾರೆ ಅದಂತ ಹೇಳ್ಬೇಕಲ್ವ ಮೇಡಮ್ ಅವ್ರೆ. ಜನನೇ ಆ ತರ ಗಬ್ ಕೆಲಸ ಮಾಡಿ ನಮ್ಮ ಮೇಲೆ ತಪ್ಪು ಹಾಕ್ತಾರೆ, ಕಸ ತಂದು ಸುರಿಯೋದು, ಆಮೇಲೆ ಕಸದ ರಾಶಿ ಆಗೈತೆ, ಕಸದ ರಾಶಿ ಆಗೈತೆ ಮಾಡ್ತಾರೆ, ಅವ್ರು ಅದ್ ಮಾಡ್ತಾರೆ, ಅವ್ರು ಇದ್ ಮಾಡ್ತಾರೆ ಅಂತ ಹೇಳ್ತಾರೆ ಮೇಡಮ್ ಅವ್ರೆ. ಇನ್ಸ್ಪೆಕ್ಟರ್ ಎಲ್ಲ ಪ್ರತಿಯೊಬ್ರು ಡೆಪ್ಪೆದ ಎಲ್ಲ ಪ್ರತಿಯೊಬ್ರು ಕ್ಲೀನ್ ಮಾಡ್ತಾರೆ ಮೇಡಮ್ ಅವ್ರೆ. ಜನ ಮಾತ್ರ ಶುದ್ಧವಾಗಿ ಇಕ್ಕಣಲ್ಲ, ಜನ ಸರಿಯಿಲ್ಲ ಹೇಳ್ಬೇಕಂದ್ರೆ. ಆ ಮಕ್ಳು ಪ್ಯಾಡ್ ತರ ಹಿಂಗ್ ಕವರ ಕಟ್ಬಿಟ್ಟು ಹಿಂಗೆ ಸೇತಾರೆ, ಆ ಆಡ್ತಾರೆ ಪಾಪ, ಅಷ್ಟು ಹಿಂಸೆ ಕೊಡ್ತಾರೆ ಆಡ್ತಾರ, ಬಂದಿ ದಿನ ಬಡ್ಕೊಂಡೋದ್ರು ಅವ್ರು ಏನು ಹಾಕಲ್ಲ.
ಅವ್ರು ನೋಡ್ತಾರ ಯಾರು ಸಾವಿರ ಬಂದಿಲ್ಲ ಅಂತ ತಡ ಸುರಿದ್ ಬಿಡ್ತಾರ ಅಲ್ಲೇನೆ ಕಾಯ್ದೆ ಹಾಕಿ ಏನ ಅಯ್ಯೋ ಮನ್ಗಿದೆ ನಾನು ಲೇಟ್ ಆಯ್ತು ಹೋಗ್ಬಿಟ್ರು ಆಡ್ತಾರು ಹಿಂಗೆಲ್ಲ ಹೇಳ್ತಾರೆ ಮೇಡಮ್ ಅವರು ಆಟದಲ್ಲಿ ಕಸ ಆಡ್ತಾರು ಕಸ ಬಂದ್ರೆ ಹಾಕ್ರೆ ಅದಕ್ಕೆ ಆಡ್ತಾರು ಇಲ್ಲೂ ಹೋಗ್ಬಿಟ್ರು ನಮ್ ಮನ್ಗಿದ್ ಎದ್ದಾಳಕ್ ಆಗ್ಲಿಲ್ಲ ಹಂಗೆ ಹಿಂಗೆ ನೀವಿರೋದಕ್ಕೆ ಎತ್ತಕ್ಕಿ ಮಾಡಿ ಅಂತ ಹೇಳ್ತಾರೆ ಜನಗಳು ದಬಾಯಿಸ್ತಾರೆ ದಬಾಯಿಸ್ತಾರೆ ನಮ್ಮ ಮೇಲೆ ಏನ್ ಮಾಡ್ತೀರಾ ಅಂತ ಇದ್ ಮಾಡ್ಕೊಂಡು. ಈಗ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಹಾಕಬೇಕು ಅಂತ ಇದೆ ತುಮಕೂರಿನಲ್ಲಿ, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗ್ತಾ ಇದೆ? ಜನ ಹಂಗೆ ನಡ್ಕೊಳ್ತಾ ಇದಾರ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡ್ತಿದಾರ? ಅದೊಂದು 0.5% ನಡೀತಾ ಐತೆ, 0.75% ಅವ್ರ ಮುಂಚೆ ಏನು ಮಾಡ್ತಿದ್ರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನೀವು ಹಾಕ್ಸ್ಕೊಳ್ಳುವಾಗ ಹೇಳೋದು, ಯಾಕಂದ್ರೆ ನಾನೇನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಬೆಂಗಳೂರಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಯಾರು ಪೌರ ಕಾರ್ಮಿಕರು ಬರ್ತಾರೆ ಅವರೇ ಹೇಳ್ಬಿಡ್ತಾರೆ, ಅವರು ಕ್ಲೀನ್ ಆಗಿ ಡಿವೈಡ್ ಮಾಡ್ಕೊಂಡು ತಂದ್ರಷ್ಟೇ ಕಸ ಹಾಕ್ಸ್ಕೊಳ್ಳೋದು, ಇಲ್ಲ ಅಂದ್ರೆ ಕಸ ಹಾಕ್ಸ್ಕೊಳ್ಳೋದು. ಏನಂತಾರೆ ಗೊತ್ತಾ, ಕಂದಾಯ ಕಟ್ಟಲ್ವಾ, ನೀವು ಇರೋದೇನಕ್ಕೆ, ಕ್ಲೀನ್ ಮಾಡಕ್ಕೆ ತಾನೆ ಇರೋದು, ಕ್ಲೀನ್ ಮಾಡ್ಕೊಳ್ರಿ ಅಂತಾರೆ. ನಾವು ಸ್ವಲ್ಪ ಏನಾರ ಮಾತಾಡ್ಬಿಟ್ರೆ ಜನ ಹೋಗಿ ಮುನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರು ಮಾಡೋದೆಲ್ಲ ಕರೆಕ್ಟ್ ಆಗಿ, ಜನ ಮಾಡೋದೆಲ್ಲ ಕರೆಕ್ಟ್ ಆಗಿರ್ತಾರೆ, ನಾವು ಮಾಡೋದೆಲ್ಲ ತಪ್ಪ ಮೇಡಮ್ ಅವರೇ. ಕ್ಲೀನ್ ಆಗಿರಿ ಅಂದ್ರೆ ಅದು ತಪ್ಪು ಅವ್ರಿಗೆ. ಏ ನಮ್ಮಂಗೆ ಅವ್ರು ಮಾಡ್ತಾರೆ ಪಾಪ, ಅವರು ನಮ್ಮಂಗೆ ಮನುಷ್ಯರು, ಅವರು ನಮ್ಮಂಗೆ ಇದು ಅನ್ನೋದೇ ಇಲ್ಲ. ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಇದು ಹಾಕೊಂಡ್ಬಿಟ್ರೆ ಅವ್ರಿಗೆ ಒಂದ್ ಸ್ವಲ್ಪ ಲೆವೆಲ್, ನಾವೇ ತರ ಇದ್ಬಿಟ್ರೆ ಲೆವೆಲ್ ಇಲ್ವಾ ನಮ್ಗೆ? ಅಬ್ಬ ಜನ ಹೇಳ್ತೀರ, ಯಾಕೆ ಹೇಳ್ತೀರ ಜನದ ಕತೆನ? ಅಯ್ಯಪ್ಪ ಸಾಕಾಗ್ಬಿಟ್ಟಿದ್ಯಾ ಜಯಲಕ್ಷ್ಮಿಗೆ? ಸಾಕಾಗ್ಯದ, ಅಲ್ಲಿ ಮಾಡ್ರು ಮಾಡೇನ ತೋಗಿ ಕೋಸರು ಚಾರಿ ಹೇಳೋದು ಹಿಂಗೆಲ್ಲ ಮಾಡೋದ ನೂರಕ್ಕೆ ನಮ್ಮೇಲೆ ಹೇಳ್ತಾರೆ ಜನಗಳು. ಹೌದಾ? ಅವ್ರು ನಂಬಿ ನಮ್ಮೇಲೆ ನೀವ್ ಮಾಡಲ್ಲ ಮೊಟ್ಟಲ್ಲ ಅಂತ ಬೈತಾರೆ. ಸುಮ್ನೆ ಬೈಸ್ಕೋಬೇಕು ಕೆಲಸ ಮಾಡಿ ನೋ. ಅದಕ್ಕೆ ಅತ್ಲಕ್ ಜನದ ಹತ್ರ ಯಾಕಪ್ಪ ಮಾತಾಡ್ತೀನಿ? ಅವ್ರು ಅರ್ಥ ಮಾಡ್ಕೊಳಲ್ಲ. ಕೋಸರು ಆದರೆ ಮಾಡ್ತಾರಪ್ಪ ಕೆಲಸ ಆಳ್ಗಳು, ನಾವ್ ನೋಡ್ ಮಾತಾಡಣ ತಿಳಿ ಮಾತಾಡೋಣ ಅಂತ ಅವ್ರು ಹೇಳಲ್ಲ, ಅವರು ಮಾತಾಡಲ್ಲ. ಏ ಅವ್ರು ಹೇಳಿದ್ರು ಹಿಂಗ ಹಂಗೆ ಅಂತ ಅವ್ರು ಹೇಳ್ತಾರೆ ಕೋನ್ಸಲ್ರು. ಅವ್ರ ಕಣ್ಣ ನೋಡ್ಕೊಂಡು ಸರಿಯಾಗಿ ಹೇಳೋದಿಲ್ಲ ಅವ್ರಿಗೆ, ಅವ್ರು ಮಾತಾಡ್ಕೊಂಡು ನಮ್ ತಕ್ಕ ಬರ್ತಾರ ಅವ್ರು. ಆಯ್ತು ಜಯಲಕ್ಷ್ಮಿ, ಮಾತು ಮುಂದುವರ್ಸೋಣ. ಸೊ ನೋಡ್ತಾ ಇದ್ದೀರಲ್ಲ ಪಾಪ, ಒಂದ್ ಕೆಲಸ ಮಾಡ್ಬೇಕು ಅಂತಂದ್ರೆ ಎಷ್ಟೆಲ್ಲ ಹಿಂಸೆಗಳಿರುತ್ತೆ. ನಾವು ನಾಗರಿಕರಾಗಿ ಇದೆಯಲ್ಲ, ಸಮಾಜವನ್ನ ನಾವು ರೂಪಿಸುವಂತವರಾಗಿ ಅಥವಾ ಸಮಾಜದ ಒಂದು ಭಾಗವಾಗಿ ನಮ್ಮ ನಡೆಯನ್ನ ನಾವು ಶುಚಿಯಾಗಿಟ್ಕೊಳ್ತು ಅಂತಂದ್ರೆ ಬೇರೆಯವ್ರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಮಾತುಕತೆ ಮುಂದುವರಿಸೋಣ. ಸೊ ಮಾತೃ ಟ್ರೇಡರ್ಸ್ ಹಾಗೆ ಮಹತ್ವ ಹೆಲ್ತ್ ಮಿಕ್ಸ್ ಈ ಒಂದು ಕಾರ್ಯಕ್ರಮವನ್ನ ಪ್ರಾಯೋಜಕತ್ವವನ್ನ ವಹಿಸಿಕೊಂಡಿದ್ದಾರೆ. ಸೊ ಇವರು ಅರ್ಪಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಮಾತುಕತೆ ನಡೆಸ್ತಾ ಇದ್ವಿ, ಜನ ಯಾಕೆ ಕಿರಿಕ್ ಮಾಡ್ತಾರೆ, ಜನ ಯಾಕೆ ಸುಮ್ ಸುಮ್ನೆ ಹಿಂಸೆ ಇಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಉಮಾದೇವಿ ಅವ್ರ ಹತ್ರ ಕೇಳೋಣ. ನಮ್ಮ ಅಂದ್ರೆ ಜನ ಇನ್ ದ ಸೆನ್ಸ್ ನಾವು ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಪೌರ ಕಾರ್ಮಿಕರ ಕಣ್ಣಲ್ಲಿ ನಾವೇನಾಗಿದ್ದೀವಿ ಅನ್ನೋದನ್ನು ನಾವೊಂಚೂರು ತಿಳ್ಕೋಬೇಕಲ್ವೇ? ನಮ್ಮ ಕಣ್ಣಲ್ಲಿ ಪೌರ ಕಾರ್ಮಿಕರು ಏನು ಅಂತ ಅಷ್ಟೇ ಮಾತನಾಡಿದ್ರೆ ಸಾಲದು. ಸೊ ಪೌರ ಕಾರ್ಮಿಕರ ಕಣ್ಣಿಗೆ ನಾವು ಹೆಂಗ್ ಕಾಣಿಸ್ತೀವಿ ಅಂತ ಮಾತನಾಡ್ಸೋಣ. ಸೊ ಉಮಾದೇವಿ ಅವರೇ ಹೇಳಿ, ಜನಗಳು ಹೆಂಗೆ ಹೆಂಗಿರ್ತಾರೆ, ಏನು ಎತ್ತ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂದ್ರೆ ಜಗಳಕ್ಕೆ ಬರ್ತಾರೆ ಅಂತಾರೆ. ಮೃಗಗಳ ತರ ನಡ್ಕೊಂತಾರೆ ನಮ್ಮ ಹತ್ರ. ಯಾಕಂಗ ಅನ್ನಿಸ್ತು ಅಂತ? ಕಸ ಬಳಿಯರಲ್ವಾ ನಾವು, ಅದಕ್ಕೆ ಕೀಳ್ಮಟ್ಟದಲ್ಲಿ ನೋಡ್ತಾರೆ, ತುಂಬಾ ಕೀಳ್ಮಟ್ಟದಲ್ಲಿ ನೋಡ್ತಾರೆ. ನಮ್ಮಿಂದ ಅವ್ರು ಕ್ಲೀನ್ ಆಗವ್ರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ಕಡೆನು ಇದೇ ತರನೇ ನಡೆಯೋದು. ಪ್ರೀತಿಯಿಂದ ಯಾರು ಮಾತಾಡ್ಸಲ್ಲ, ಯಾರು ಮಾತಾಡಿಸ್ತಾರೆ ಮೇಡಮ್? ಪ್ರೀತಿಯಿಂದ ಒಬ್ಬರು ಸತ್ಯವಾಗ ಮಾತಾಡ್ತಾರೆ ಮೇಡಮ್ ಅವರೇ, ಒಳ್ಳೇರ್ ಇರ್ತಾರಲ್ವಾ? ಇವಾಗ ಒಳ್ಳೇರ್ ಇರೋ ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನ. ಬಾರಮ್ಮ ತಿಂಡಿ ತಿಂತೀಯ, ಕಾಫಿ ಕುಡಿತೀಯ, ಬಾರಮ್ಮ ಕೂಕ ನೀವು ನಮ್ಮಂಗೆ ಅಂತ ಒಬ್ರು ನೂರ ಇರ್ತಾರ, ಚೆನ್ನಾಗಿ ಮಾತಾಡ್ತಾರೆ. ಮಿಕ್ತರ್ ಇರ್ತಾರಲ್ವಾ, ಅವರೇ ಸಿಕ್ಕಾಪಟ್ಟೆ. ತಿಳುವಳಿಕೆ ಇರೋರೇ ಮೃಗಗಳ ತರ ನಡ್ಕೊಳ್ತಾರೆ, ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಜಾಸ್ತಿ. ಅವರೇ ಸ್ಟ್ಯಾಂಡರ್ಡ್ ಮಾಡ್ತಾರೆ, ಅವರೇ ಕಸರೆ ಮಾಡ್ತಾರೆ ಅಲ್ವಾ? ಅವರೇ ಕಸರೆ ಹೇಳ್ಬೇಕಂದ್ರೆ ಸ್ಟ್ಯಾಂಡರ್ಡ್ ತರ ಮಾಡ್ತಾರೆ, ಅವರೇ ಕಸರೆ ಮಾಡ್ತಾರೆ ಜನ. ನಿಜ. ಸೊ ಉಮಾದೇವಿಯವರೇ, ನಾನು ಹೆಣ್ಣಾಗಿ ಒಂದು ಮುಕ್ತ ಪ್ರಶ್ನೆಯನ್ನ ನಿಮ್ಮ ಹತ್ರ ಕೇಳೋಕೆ ಇಷ್ಟಪಡ್ತೀನಿ. ಸೊ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ, ಪೀರಿಯಡ್ಸ್ ಆಗಿರೋ ಟೈಮ್ ಆಗಿರ್ಬೋದು, ಮಕ್ಕಳದ ಪ್ಯಾಂಪರ್ಸ್ಗಳನ್ನಾಗಿರ್ಬೋದು. ಸಮಟೈಮ್ಸ್ ಏನಂದ್ರೆ ನಮ್ಮ ಮನೆಯಲ್ಲಿ ನಾವು ನಮ್ಮನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಅಸಹ್ಯ ಪಟ್ಕೊಳ್ತೀವಿ, ಆದ್ರೆ ಯಾರೋ ಏನೋ ಎಲ್ಲ ಹಾಕಿರ್ತಾರೆ, ಅವುಗಳನ್ನೆಲ್ಲ ಕ್ಲೀನ್ ಮಾಡುವಾಗ್ಲೋ ಡಿವೈಡ್ ಮಾಡುವಾಗ್ಲೋ ಡಂಪ್ ಮಾಡುವಾಗ್ಲೋ ಏನ್ ಅನ್ಸುತ್ತೆ? ಯಾವತ್ತಾದ್ರೂ ಅಸಹ್ಯ ಆಗುತ್ತೆ ಮೇಡಮ್ ರೇ ನಮ್ಗೂ, ಬಟ್ ವಿಧಿ ಇಲ್ಲ ಅಂತ. ವಿಧಿ ಇಲ್ಲ, ವಿಧಿ ಇಲ್ಲ, ಮಾಡ್ಬೇಕು ಮಾಡ್ಬೇಕು ಮೇಡಮ್ ರೇ. ಟ್ಯಾಕ್ಟ್ರಿಗೆ ಹೋದ್ರೆ ಗಂಡಳುಗಳು ಹೇಳ್ದಲ್ಲ ನೀವು, ನಾವು ಒಂದ್ ಹೆಣ್ಮಕ್ಳಾಗಿ ಹೇಳ್ತೀವಿ, ನಾವು ಹೆಣ್ಮಕ್ಳು ಬೇಕಾದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ. ಗಂಡ್ಮಕ್ಳು ಕೂಡ ಕ್ಲೀನ್ ಮಾಡ್ತಾರೆ ಅದನ್ನ ತಗ್ದಾಗ ಅವ್ರಿಗೆ ಗಂಡ್ಮಕ್ಳಿಗೆ ಏನಸ್ತದ ಹೇಳಿ? ಅದು ನಾವ್ ಹೆಣ್ಣಾದ್ರೆ ಅರ್ಥ ಮಾಡ್ಕೊಬೇಕಲ್ವಾ? ಗಂಡ್ಮಕ್ಳು ಕಣ್ ಮುಚ್ಕೊಂಡು ಅದೆಲ್ಲ ಎತ್ತಾಗ್ತಾರೆ, ತಲೆ ಮೇಲೆ ಒತ್ತಾಗ್ತಾರೆ. ಗಂಡ್ಮಕ್ಳು ಕೂಡ ಕ್ಲೀನ್ ಮಾಡ್ಬೇಕು ಅದನ್ನ.
ಪಾಪ ಅಲ್ಲ, ನಿಮ್ಮಿಬ್ರಲ್ಲಿ ಇರೋ ಒಂದು ವಿಷಯ ಏನ್ ಗಮನಿಸೋದಂದ್ರೆ, ಪಾಪ ಗಂಡು ಮಕ್ಕಳು ಮಾಡ್ತಾರಲ್ಲ ಎಲ್ಲದೂ ಇದು ಮಾಡ್ತಾರೆ. ಹೇಳ್ಬೇಕಂದ್ರೆ ಗಂಡು ಮಕ್ಕಳೇ ಜಾಸ್ತಿ. ಯಾಕೆ? ಸೊ ಉಮಾದೇವಿ ಅವರೇ, ಇವಾಗ ನಾರಿ ಶಕ್ತಿ ಅಂತ ನಾವು ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೀವಿ. ಇದಕ್ಕೆ ನಾನು ಒಂದು ಪ್ರಶ್ನೆಯನ್ನು ಕೇಳೋಕೆ ಇಷ್ಟಪಡ್ತೀನಿ. ನಾರಿ ಶಕ್ತಿ ಅಂದಿದ್ದ ತಕ್ಷಣ ಅಂಥ ಆದಿಶಕ್ತಿಗೇನೆ ಬ್ರಹ್ಮ ವಿಷ್ಣು ಮಹೇಶ್ವರರು ಶಕ್ತಿ ತುಂಬಿ ಆಕೆಯನ್ನು ತಯಾರು ಮಾಡಿದ್ರು. ಸೊ ಹಂಗಾಗಿ ಒಂದು ಹೆಣ್ಣಲ್ಲಿ ಶಕ್ತಿ ಬರಬೇಕು ಅಂತ ಅಂದರೆ ಆಕೆ ಒಬ್ಳಿಗೆ ಸಾಧ್ಯನಾ, ಅಥವಾ ಆಕೆಗೆ ಮತ್ಯಾರಾದರೂ ಶಕ್ತಿ ತುಂಬ ಅವಶ್ಯಕತೆ ಇರುತ್ತಾ, ಅಥವಾ ಆಕೆ ಮನಸ್ಸು ಮಾತ್ರ ಸಾಕಾಗುತ್ತಾ? ಏನು ಹೇಳ್ತೀರಾ ಈಗ? ಯಾಕೆಂದರೆ ನೀವೊಂದು ಉದಾಹರಣೆ ನಮಗೂ ಕೂಡ. ಯಾಕೆಂದರೆ ಇಷ್ಟೆಲ್ಲ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀರಾ, ಸಂಸಾರ, ಜವಾಬ್ದಾರಿ, ಮದುವೆ, ಮಕ್ಕಳು, ಅವರ ಮದುವೆ. ಸೊ ನಿಮ್ಮ ಶಕ್ತಿಗೆ ಕಾರಣ? ನಮ್ಮ ಶಕ್ತಿ ಕಾರಣ ಯಾರೋ ನನಗೆ ಸಪೋರ್ಟ್ ಮಾಡಿಲ್ಲ ಮೇಡಮ್ ಅವರೇ, ಅದು ನನ್ನ ಮನಸ್ಸಿಂದ ಬಂದಿತ್ತ. ನಾನು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಮೇಡಮ್ ಅವರೇ. ಜಯಲಕ್ಷ್ಮಿ, ಈಗ ಅಪ್ಪ ಅಮ್ಮ ಇದ್ರು, ಅಣ್ಣ ಇದ್ರು, ಬಟ್ ಎಲ್ಲರನ್ನು ಕಳ್ಕೊಂಡ್ರಿ, ಆದ್ರೆ ರಕ್ತ ಸಂಬಂಧನೇ ಸಂಬಂಧ ಅಲ್ಲ, ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ನಮಗೆ ಯಾರು ಒಳ್ಳೇದು ಬಯಸ್ತಾರೋ ಅವರು ಕೂಡ ಸಂಬಂಧಿಕರೇ. ಹೇಳ್ತೀನಿ, ರಕ್ತ ಸಂಬಂಧ ಆಚೆ ಜನನು ನಾನು ಹೇಳಿಲ್ವ, ನಾನು ಒಡ ಹುಟ್ಟಿದ್ದು ಅಣ್ಣಗಿನ್ನ ನಾನು ಪ್ರೀತಿ ಸ್ವಸ ಕೊಡ್ತೀನಿ ಅವ್ರನ್ನ. ನಾವು ಮನಸ್ಸಿಂದ ಕೆಟ್ಟವನೆ ಅದೇನು ಇಡಕ್ ಹೋಗಲೆ, ಇವತ್ ಯಾರಿಲ್ಲ, ಇವರೇ ನನ್ನ ಅಣ್ಣ, ಇವರೇ ನಮ್ಮ ಅಪ್ಪ, ಇವರೇ ನಮ್ಮ ಅಕ್ಕ ಅಂತೇಳಿ ನಾವು ಆಸ್ತಿ ಮನ್ಸಿಟ್ಟ ಹೇಳ್ತೀನಿ. ನಾನು ಒಬ್ರಿಗೆ ಆತರ ತಿಳ್ಕೊಂತೀನಿ, ಅವ್ರ ನೋಡ್ಬಿಟ್ಟು ಕೆಟ್ಟದು ಆಲೋಚನೆ ನಾನು ಮಾಡಲ್ಲ. ಯಪ್ಪ ಯಾರಿಲ್ಲಪ್ಪ, ಇವ್ರಾದ್ರೂ ಒಂದ್ ಜೊತೆ ಸಿಕ್ಕಿರ ಅಣ್ಣ ತಮ್ಮಾಗಿ, ಇವ್ರ ಜೊತೆ ನಾನು ಚೆನ್ನಾಗಿರಣ, ನನ್ಗಂತೂ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಕಳ್ಕೊಳ್ಳಿಲ್ಲ, ಇವ್ರೇ ಒಂದ್ ಅಣ್ಣ ತಾಯಿ ತನ್ಕೊಂಡು ಇಟ್ಕೊಂಡು ಜೀವನ ಮಾಡೋಣ ಅನ್ನೋವರೆಗೂ ಮನ್ಸು ನಮ್ಗೆ ಮೇಡಮ್ ಅವರೇ. ಸೊ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಶಕ್ತಿಗೆ, ನಿಮ್ಮ ಮನಸ್ಸಿಗೆ ನೀವೇ ಕಾರಣನಾ, ಅಥವಾ ನಿಮಗೆ ಯಾರಾದ್ರೂ ಸಪೋರ್ಟ್ ಮಾಡಿ ಇಲ್ಲ ಜಯಲಕ್ಷ್ಮಿ ಹಿಂಗಿರ್ಬೇಕು ಅನ್ನೋರು ಯಾರಾದ್ರೂ? ನನ್ಗೆ ಯಾರು ಸಪೋರ್ಟ್ ಇಲ್ಲ ಮೇಡಮ್ ಅವ್ರಿ, ನಾನು ಯಾರು ಸಪೋರ್ಟ್ ಗಿಪೋರ್ಟ್ ಏನಿಲ್ಲ, ನಾನ್ ಬದುಕ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅಷ್ಟೇ. ಏನಂದ್ರೆ ನನ್ನ ತಾಯಿ ತಂದೆ ಎತ್ತವ್ರೆ, ನಮ್ ತಾಯಿ ತಂದೆ ನೀನ್ ಒಂದ್ ರೀತಿ ಒಳ್ಳೆ ಮಗಳಾಗ್ ಬಾಳು, ಒಳ್ಳೆ ಜೀವನ ಬದುಕು, ಕೆಟ್ಟದು ಇದು ಎಲ್ಲ ಮಾಡಕ್ ಹೋಗ್ಬೇಡ, ಅನ್ನ ಐತೆ ಒಂದ್ ಅನ್ನ ಕೊಟ್ಟಿದೀನಿ, ಆ ದಾರಿಗೆ ಮಾರದ ತಿನ್ಕೊಂಡ್ ಜೀವನ ಮಾಡಿ ನೀನು ಚೆನ್ನಾಗಿರು ಅಂತ ನಮ್ ತಾಯಿ ತಂದೆ ನಮ್ಗೆ ಆಶೀರ್ವಾದ ಮಾಡ್ಯಾರ ಅಷ್ಟೇ ಸಾಕು ಮೇಡಮ್, ನಮ್ಗೆ ಇನ್ನೇನು ಬೇಡ. ನಮ್ ತಾಯಿ ತಂದೆ ಆಶೀರ್ವಾದ ನಾನು ಎಲ್ಲದೂ ಚೆನ್ನಾಗಿರ್ತೀನಿ. ಉಮಾದೇವಿ ಅವರೇ, ಇಷ್ಟು ಜೀವನದಲ್ಲಿ ಮದುವೆ, ನಿಮ್ಮ ಮದುವೆ ನಂತರದಲ್ಲಿ ಒಂಥರ ಬೇರೆ ಜೀವನ ಆಗುತ್ತೆ, ಮದುವೆ ಆದ ನಂತರದಲ್ಲಿ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬೀಳುತ್ತೆ, ಮತ್ತೆ ಮಕ್ಕಳು, ಮದುವೆ, ಇದಿಷ್ಟೇ ನಡೀತಾ ಬಂತಲ್ಲ, ಎಲ್ಲಾದ್ರೂ ಊರುಗಳಿಗೆ ಹೋಗೋದು, ಬೇರೆ ಜಾಗಗಳು ನೋಡೋದು, ಆ ಥರದ್ದೇನಾದ್ರೂ ಹೋಗ್ತಾ ಇದ್ರ ಟೂರ್ ಅಂತ? ನನ್ನ ಮಗೇ ಇಲ್ಲ ಮೇಡಮ್. ಹೋಗೇ ಇಲ್ಲ. ತುಮಕೂರು ಬಿಟ್ಟು ಯಾವೂರು ನೋಡಿದ್ದೀರಾ? ಈ ತುಮಕೂರು, ಗುಬ್ಬಿ ಬಿಟ್ಟು ಮತ್ತೆ ಸಿರಾ, ಇಷ್ಟು ಬಿಟ್ಟು ನಾನು ಯಾವೂರು ನೋಡಿಲ್ಲ ಮೇಡಮ್. ಅವ್ರಿ ಅನ್ಸ್ಲಿಲ್ವಾ ಎಲ್ಲಾದ್ರೂ ಹೋಗ್ಬೇಕಂತ ಆಸೆ? ಆಸೆ ಇರುತ್ತಲ್ಲ, ಆಸೆ ಪಡಕ್ಕೇನು ತಪ್ಪಿಲ್ಲ. ಯಾವತ್ತೂ ಆಸೆ ಪಟ್ಟಿಲ್ಲ ಮೇಡಮ್. ಆಸೆನೇ ಪಡ್ಲಿಲ್ಲ, ಆಸೆನೇ ಬರ್ಲಿಲ್ಲ ಅವಕ್ಕೆ. ಸೊ ಈಗ್ಲೂ ಅನ್ಸಲ್ವಾ? ಇವತ್ತು ಕೂಡ ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅನ್ಸದೇ ಇಲ್ಲ ನನಗೆ. ಗೊತ್ತಿಲ್ಲ ಮೇಡಮ್ ಅವರೇ, ನನಗೆ ಬರೀ ದುಡಿ, ಕೆಲಸ ಮಾಡು, ಮಕ್ಕಳು ನೋಡ್ಕೋ ಅಷ್ಟೇ ಮೇಡಮ್. ಅದಾಗಿ ಒಂದು ದಿವಸಕ್ಕೂ ಆಸೆ ಬರಲೇ ಇಲ್ವಾ? ಇಲ್ಲ ಮೇಡಮ್. ಅವ್ರಿ ಮದುವೆ ಆದಾಗ್ಲೂ ಎಲ್ಲೂ ಹೋಗಿಲ್ಲ ಹೊಸ? ಇಲ್ಲ ಮೇಡಮ್, ಅವ್ರು ಎಲ್ಲೂ ಹೋಗಿಲ್ಲ. ಗಂಡನ ಮನೆ, ನಿಮ್ಮನೆ, ಅಮ್ಮನ ಮನೆ ಇಷ್ಟೇ. ಓಕೆ ಜಯಲಕ್ಷ್ಮಿ, ಎಲ್ಲಾದ್ರೂ ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಜಾಗ ನೋಡ್ಬೇಕು, ಆ ಥರದ ಆಸೆಗಳು ಹೋಗಿದ್ದೀರಾ? ನನ್ಗೆ ಎಲ್ಲೋಕ್ ಇಷ್ಟ ಇಲ್ಲ ಮೇಡಮ್ ಅವರೇ, ನನ್ಗೆ ಯಾರ ಮನೆ ಬಕ್ಳಿಗೆ ಹೋಗಕ್ ಇಷ್ಟ ಇಲ್ಲ, ನಾನು ಯಾವ ಊರಿಗೆ ಹೋಗಕ್ ಇಷ್ಟಪಡಲ್ಲ, ನನ್ಗೆ ಎಲ್ಲೂ ಹೋಗ ಮನ್ಸು ಇಷ್ಟ ಆಗಲ್ಲ ಮೇಡಮ್ ಅವರೇ. ಏನ್ ಅನ್ಸಲ್ವ, ನಾವ್ ಈಗ ಮನುಷ್ಯರಾಗಿ, ಯಾಕಂದ್ರೆ ಪ್ರಾಣಿ ಪಕ್ಷಿಗಳೇ ಓಡಾಡ್ತಾವಂತೆ, ನಾವೆಲ್ಲಾದ್ರೂ ಹೋಗ್ಬೇಕು ನೋಡ್ಬೇಕು ಅಂತ ಆಸೆನೇ ಬರಲ್ಲ. ಇಷ್ಟ ಇಲ್ಲ ಮೇಡಮ್ ಅವರೇ, ಹೊರಗಡೆ ಹೋಗ್ಬೇಕಂತ ಇಷ್ಟ ಆಗಲ್ಲ ನನ್ಗೆ. ಕೆಲ್ಸ, ಮನೆ, ಮನೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ಮೇಡಮ್ ಅವರೇ ನಾವು. ಸೊ ಈಗ ಜನಗಳಿಗೆ ಹೇಳೋದಾದ್ರೆ ಏನಾದ್ರು ನಮ್ಮ ವಾಹಿನಿ ಮುಖಾಂತರ, ಬಿಕಾಸ್ ಈಗಾಗಲೇ ಆಟೋಗಳಲ್ಲೆಲ್ಲ ಸಾಕಷ್ಟು ಸರ್ತಿ ಕಸ ವಿಂಗಡಣೆ ಮಾಡಿ ಅದು ಇದು ಹೇಳ್ತಾನೆ ಇರ್ತೀರ, ಬಟ್ ನೀವು ಅನುಭವಿಸುವಂತ ಕಷ್ಟನ ಜನಗಳಿಗೆ ನೇರ ನೇರ ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಉಮಾದೇವಿ ಅವರು ಜನರಿಗೆ? ಅಟ್ಲೀಸ್ಟ್ ಇನ್ ಮುಂದೆ ಏನಾದ್ರು ನೀವ್ ಈಗ ಹೇಳೋದನ್ನ ನೋಡಿ ಜನ ಒಂಚೂರು ಚೇಂಜ್ ಆಗ್ತಾರೆ ಅಂತ ಅನ್ಸಿದ್ರೆ ಏನ್ ಹೆಂಗಿರಪ್ಪ ಅಂತ ಹೇಳೋಕೆ ಇಷ್ಟಪಡ್ತೀರಾ ನೀವು? ನಾವ್ ಹೇಳ್ತೀವಿ ಒಳ್ಳೆ ಮತ್ತೆ ಮೇಡಮ್ ಬರೇ ಕಸ ಹಾಕ್ಬಾಡಿ, ಹಿಂಗೆಲ್ಲ ಹಾಕ್ಬಾಡಿ, ಆಟ ಬರ್ತದೆ ಒಂದು ಡಸ್ಟ್ಬಿನ್ ಕೊಟ್ಟಾರಲ್ಲ ತುಂಬಿ ಹಾಕಿ ಆಟಕ್ಕೆ, ಈ ತರ ಎಲ್ಲ ಮಾಡ್ಬೇಡಿ, ನಾವು ನಿಮ್ಮಂಗಲ್ವಾ ಅಂತ ಹೇಳ್ತೀವಿ. ಅಯ್ಯೋ ಹೋಗಮ್ಮ ಅಂತಾರೆ. ಏನ್ ಮಾಡ್ತೀರಾ ಈಗ? ಈಗ ಏನಂತ ಹೇಳಕ್ ಇಷ್ಟಪಡ್ತೀರಾ ಹೇಳಿ ನೋಡೋಣ. ಇವಾಗ ಆಯ್ತು, ಜನ ಕೇಳ್ತೀವಪ್ಪ ಪೌರ ಕಾರ್ಮಿಕರು ಇಷ್ಟೆಲ್ಲ ಕಷ್ಟಪಡ್ತಿದಾರಲ್ಲ ನಮ್ನ ನೋಡ್ಬಿಟ್ಟು ಅಂತ ಅಂದಾಗ, ಈಗ ಅವ್ರಿಗೇನಾದ್ರೂ ಬದಲಾವಣೆ ಆಗ್ಬೇಕು ಅಂತ ಹೇಳೋದಾದ್ರೆ ಜನಕ್ಕೆ ಏನ್ ಹೇಳಕ್ ಇಷ್ಟ? ಅವ್ರು ತಿಳ್ಕೊಬೇಕಲ್ಲ ಮೇಡಮ್, ನಾನು ಹೇಳಕ್ ಬದಲಾವಣೆ ಹೇಳಿ ನಿಮ್ಗೇನ್ ಅನ್ಸುತ್ತೆ ಅದನ್ನ ಹಿಂಗೆಲ್ಲ ಹಿಂಗಿರಿ ತಿಳ್ಕೊಬೇಕು. ಏ ನಮ್ಮಂಗೆಪ್ಪ ಹಂಗೆಲ್ಲ ಮಾಡ್ಬಾರ್ದು ಪಾಪ, ಅವ್ರು ಹೆಂಗ್ ಮಾಡ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಬಂದು ಮೇನ್ ರೋಡ್ ಗುಡಿಸಿ ಎಲ್ಲ ಸ್ವಚ್ಛ ಮಾಡಿ ನಮ್ಗೋಸ್ಕರ ಎಲ್ಲ ಎಷ್ಟು ಕ್ಲೀನ್ ಮಾಡ್ತಾರೆ, ನಾವು ಅವ್ರಿಗೊಂದ್ ಏನಾನ ಇದ್ ಕೊಡೋಣ, ಒಂದ್ ಬೆಂಬಲ ಕೊಡೋಣ ಅನ್ನೋದು ಜನತ ಇರ್ಬೇಕಲ್ವ ಮೇಡಮ್ ಅವರೇ? ಖಂಡಿತ. ಉಮಾದೇವಿ ಅವರೇ, ನೀವೇನು ಹೇಳ್ತೀರಾ ಜನಗಳಿಗೆ?
ನಮ್ಮನ್ನ ಕೀಳ್ ಮಟ್ಟಾಗ ನೋಡ್ದಂಗ ಇದ್ರೇನೆ ಅಷ್ಟೇ ಸಾಕು ಮೇಡಮ್. ಸಾಕು ಅಂದ್ಬಿಡ್ತೀರಾ, ಏನಾದ್ರೂ ಗಲೀಜ್ ಮಾಡ್ಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ, ಕೀಳಾಗಿ ನೋಡ್ಬೇಡಿ, ಕೀಳಾಗಿ ನೋಡ್ಬಾರ್ದು. ನಾವು ಅವ್ರಿಗೆ ಸರಿ ಸಮಾನ ಅಂತ ನೋಡ್ಬೇಕು ಅಲ್ವಾ? ಅದೌದು ಅಲ್ಲ, ಮನುಷ್ಯರೆಲ್ಲ ಒಂದೇನೆ, ಅವ್ರು ಮಾಡೋ ಕೆಲಸ ಬೇರೆ ಇರ್ಬೋದು ಅಥವಾ ದುಡ್ಡು ಕಾಸು ಬೇರೆ ಇಟ್ಕೊಂಡಿರೋ ಮನುಷ್ಯ ಮನುಷ್ಯ ಒಂದೇ ಅಲ್ವಾ? ಮನುಷ್ಯ ಜಾತಿ ಮನುಷ್ಯನೇ, ಎಲ್ಲರೂ ಒಂದೇನೆ. ಅವ್ರ ಮೈಯಲ್ಲಿ ಅರಿಯೋದು ಕೆಂಪ್ ಬ್ಲಡ್, ನಮ್ಮ ಮೈಯಲ್ಲಿ ಅರಿಯೋದು ಕೆಂಪ್ ಬ್ಲಡ್ಡೇನೆ. ನಮ್ಮನ್ನ ಕೀಳಾಗಿ ನೋಡ್ತಾರಲ್ಲ ಕಸ ಬಳಿಯೋರು ಅಂತಂದು, ಆ ಥರ ನೋಡ್ಬಾರ್ದು ಜನ. ಅಷ್ಟೇ ನಾ ಕೇಳ್ಕೊಳ್ಳೋದು. ಓಕೆ, ಈಗ ಹಬ್ಬ ಅಂದಿದ ತಕ್ಷಣ ನನಗೆ ಇನ್ನೊಂದು ನೆನಪಾಯ್ತು ಉಮಾದೇವಿ ಅವರೇ. ಹಬ್ಬ ನಮಗೆಲ್ಲ ಸಂಭ್ರಮ ಖುಷಿ, ಅತ್ತಾಂಬ ಇತ್ತಾಂಬ ಮನೇಲಿ ಧೂಮ್ ಧಾಮ್ ಅಂತ ಹಬ್ಬ ಮಾಡು, ಕೊನೆಗೆ ರಾಶಿ ಕಸ ಬೀಳುತ್ತೆ. ಹೂವು ಬಾಳೆ ದಿಂಡಿಂದ ಹಿಡಿದು ಎಲ್ಲ ಕಸನು ತಂದು ಆಗಲೇ ಮತ್ತೆ ಡಂಪ್ ಮಾಡ್ತೀವಿ. ಸೊ ಹಬ್ಬದಲ್ಲಿ ಕೆಲಸ ಜಾಸ್ತಿ ಇರುತ್ತಾ ಹೇಗೆ ಅಂತ? ಹಬ್ಬ ಮುಗಿದ್ಮೇಲೆ ಕೆಲಸ ಜಾಸ್ತಿನೇ. ಸೊ ಹಬ್ಬಗಳಲ್ಲಿ ಏನು ರಜಾ ಅನ್ನೋದಿರಲ್ಲ ನಿಮಗೆ? ರಜಗಳೆಲ್ಲ ಹೆಂಗೆ, ವಾರಕ್ಕೊಂದ್ಸರ್ತಿ ರಜೆ ತಗೋತೀರಾ ಹೇಗೆ? ರಜಾ ಏನಿಲ್ಲ ಮೇಡಮ್ ಅವರೇ, ವರ್ಷಕ್ಕೆ ಒಂದು ಇಷ್ಟೋ ರಜಾ ಅಂತ ಇರ್ತವೆ ನಮಗೆ, ಅದನ್ನ ಬರ್ಕೊಡ್ಬೇಕು. ಓಕೆ, ಸೊ ಟೈಮಿಂಗ್ಸ್ ಹೆಂಗಿರುತ್ತೆ ನಿಮಗೆ ಕೆಲಸ ಟೈಮಿಂಗ್ಸ್? ಟೈಮಿಂಗ್ಸ್ ಮೇಡಮ್ ಅವರೇ, ಬೆಳಗ್ಗೆ 5 ಗಂಟೆಗೆ ಹೋಗ್ತೀವಿ, 5:30 ಕೆಲಸ ಮಾಡಬೇಕು. 5:30 ತನಕ, ಮಧ್ಯಾಹ್ನ 2 ಗಂಟೆ ತನಕ ಕೆಲಸ. ಶಿಫ್ಟ್ ತರನ ಅಥವಾ ರೆಗ್ಯುಲರ್ ಅದೇ ಟೈಮಿಂಗ್ಸ್? ಅದೇ ಟೈಮ್, ಅದೇ ಟೈಮಿಂಗ್ಸ್. ಜಯಲಕ್ಷ್ಮಿ? ನಾವು ಅಷ್ಟೇ ಮೇಡಮ್ ಅವರೇ, 5 ಗಂಟೆಗೆ ಬರ್ತೀವಿ, 5:30 ಹೋಗಿ ವಾರ್ಡೆಲ್ಲ ಮೇನ್ ರೋಡ್ ಎಲ್ಲ ಗುಡಿಸ್ತೀವಿ. ಗುಡಿಸಿ ಕಸ ಒಂದ್ ಕಡೆಗೆ ತುಂಬಿ ಇಕ್ಕಿರ್ತೀವಿ, ಟ್ರ್ಯಾಕ್ಟರ್ ಬಂದು ತಾಂಡೋತಾರೆ. ಅಷ್ಟೇ ಮೇಡಮ್, 2 ಗಂಟೆ ತನಕ, 2 ಗಂಟೆ ತನಕ ವಾರ್ಡಾಗೆ ಇರ್ತೀವಿ. ಓಕೆ. ಸೊ ಇನ್ನು ಈ ಹಬ್ಬದ ವಿಷಯದ ಬಗ್ಗೆ ಮಾತನಾಡುವಾಗ ಕಸಗಳು ಜಾಸ್ತಿ ಬೀಳುತ್ತೆ ಅಂತ ಹೇಳ್ತೀವಿ. ಸೊ ಈಗ ನಿಮ್ಮ ಮನೆಗಳಲ್ಲಿ ಹಬ್ಬದ ಆಚರಣೆ ಹೇಗಿರುತ್ತೆ? ಯಾಕಂದ್ರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಅಥವಾ ನಿಮ್ಮ ಬಾಲ್ಯದಲ್ಲಿ ಅಂತ ನಾವು ಮಾತಾಡಿದಾಗ ತುಂಬ ಕಷ್ಟದ ದಿನಗಳಿರ್ತಾ ಇತ್ತು. ಸೊ ಆದರೆ ನೀವು ಒಂದು ಹಂತಕ್ಕೆ ದುಡಿತಾ ಇದ್ದೀರಾ, ನಿಮ್ಮದೇ ಆದಂಥ ಜವಾಬ್ದಾರಿ ಇದೆ, ಆ್ಯಂಡ್ ಜಯಲಕ್ಷ್ಮಿ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ಸೊ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತ ಮತ್ತೆ ಮಾತು ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, ಹಬ್ಬ ಎಲ್ರಿಗೂ ಹಬ್ಬನೇ, ಆಚರಿಸುವಂಥ ವಿಧಾನ ಬೇರೆ ಇರುತ್ತೆ. ಈಗ ದೀಪಾವಳಿ ಬಂತು ಅಂದಿದ ತಕ್ಷಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಟಾಕಿ ಹೊಡಿಬೇಕು ಅಂತಿಲ್ಲ, ದಸರಾ ಬಂದಿತ್ತು ಅಂದಿದ ತಕ್ಷಣ ಅಂಬಾರಿ ಹೋಗಲೇಬೇಕು, ಆಗಲೇ ಹಬ್ಬ ಅಂತಿರಲ್ಲ. ಅವ್ರ ಮನೆಯಲ್ಲಿ ಅವರ ಆತ್ಮತೃಪ್ತಿಗೆ ಒಂದು ಪುಟ್ಟ ದೀಪ ಹಚ್ಚಿ ಮಾಡ್ತಾರಲ್ಲ, ಅದು ಕೂಡ ಹಬ್ಬನೇ. ಸೊ ದಸರಾ ಇವ್ರ ಮನೇಲಿ ಹೇಗೆ ನಡೆಯುತ್ತೆ ಅಂತ ನಾವು ಮಾತನಾಡೋಣ. ಸೊ ಪೌರ ಕಾರ್ಮಿಕರ ಜೊತೆ ನಾವೀಗ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಸೊ ಬಹಳ ಖುಷಿ ಕೊಡ್ತಾ ಇದೆ ನನಗಂತೂ, ಅವ್ರ ಧೈರ್ಯ ಇದೆಯಲ್ಲ, ಮತ್ತು ಅವ್ರ ಸಮಾಜವನ್ನು ನೋಡ್ತಾ ಇದ್ದಾರಲ್ಲ, ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ಸ್ವಚ್ಛ ಮಾಡೋದು ನಮ್ಮ ಕೆಲಸ, ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೇಬೇಕು ಅನ್ನೋಂಥದ್ದು. ಸೊ ಈ ಥರದ್ದೊಂದು ವಿಲ್ ಪವರ್ ಇದೆಯಲ್ಲ, ಎಲ್ಲರಿಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ನಮ್ಮನೇಲಿ ನಾವು ಕ್ಲೀನ್ ಮಾಡೋಕ್ಕೆ ಅಳ್ತೀವಿ, ಅಂಥದ್ರಲ್ಲಿ ಇಡೀ ಊರನ್ನ ಸ್ವಚ್ಛ ಮಾಡೋದಿದೆಯಲ್ಲ, ಅದಕ್ಕೆ ಬೇರೆ ಥರದ ಒಂದು ಗಟ್ಟಿಸ್ಬೇಕು ಅಂತಲೇ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಸೊ ಈ ಮಾತನ್ನು ಆಡುವಾಗ ದಸರಾ ಹೇಗಿರುತ್ತೆ ಇವರುಗಳ ಮನೆಯಲ್ಲಿ, ಅಥವಾ ಬೇರೆ ಇತರೆ ಹಬ್ಬದ ಆಚರಣೆಗಳು ಹೇಗಿರುತ್ತೆ ಅನ್ನೋದನ್ನ ನಾವೀಗ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸೊ ಉಮಾದೇವಿ ಅವರೇ, ದಸರಾ ಆಗಿರ್ಬೋದು, ನಾನಾಗ್ಲೇ ಹೇಳಿದೆ ವಿರಾಮಕ್ಕೂ ಮುಂಚೆ, ಅಂಬಾರಿ ಮಾಡಿದ್ರೇನೆ ದಸರಾ ಅಲ್ಲ, ಅಂಬಾರಿ ಮಾಡೋರು ಮಾತ್ರ ದಸರಾ ಮಾಡ್ದಂಗಲ್ಲ. ಮನೇಲಿ ದೇವ್ರ ನೆನ್ಸ್ಕೊಂಡು ಒಂದು ಉದ್ಬತ್ತಿ ಹಚ್ತೀವೋ ಇಲ್ಲ ಮಕ್ಳಿಗೆ ಒಂದು ಸಿಹಿ ಮಾಡಾಕ್ತಿವೋ, ಅದೇ ನಮ್ಮ ಹಬ್ಬ ಅಂತ. ಸೊ ನಿಮ್ಮನೇಲಿ ಹೇಗಿರುತ್ತೆ ಹಬ್ಬ? ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ಮಾಡಿರ್ತೀವಿ ಮೇಡಮ್. ಅಲ್ಲ, ಯೋಗ್ಯತೆ ಪ್ರಶ್ನೆ ಅನ್ನೋದೇ ಬರಲ್ಲ, ಆ ಥರದ ಪಾಪ ನಿಮ್ಮ ಬಗ್ಗೆ ನೀವು ಗಿಲ್ಟ್ ಫೀಲ್ ಮಾಡ್ಕೊಳ್ಳೇಬೇಡಿ. ಸೊ ಏನು ಹಬ್ಬ ಅಂದ್ರೆ ಹೆಂಗಿರುತ್ತೆ, ಬೆಳಗ್ಗೆ ಪೂಜೆ ಮಾಡೋದು, ಬಿಕಾಸ್ 5 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು, ಹಬ್ಬದ ದಿನಗಳಲ್ಲಿ ಹೇಗಿರುತ್ತೆ ಅಂತ, ಕೆಲಸದಿಂದ ಬಂದು ಪೂಜೆ ಮಾಡ್ತೀರಾ ಅಥವಾ ಹೇಗೆ ಹೆಂಗೆ ಅಂತ? ಕೆಲಸದಿಂದ ಬಂದು ಮನೇಲಿ ಮಕ್ಕಳಿದ್ರೆ ಮಾಡ್ಕೊಂತಾರೆ, ಇಲ್ಲ ಕೆಲಸದಿಂದ ಬಂದೇ ಮಾಡ್ಬೇಕಾಗುತ್ತೆ. ನೀವೇ ಬಂದು ಪೂಜೆ ಗಿಜೆ ಮಾಡ್ತೀರಾ ಮನೇಲಿ ಮಕ್ಕಳಿಗೆ? ಸೊ ವಿಶೇಷ ಅಡುಗೆಗಳನ್ನ ಮಾಡ್ತಾ ಇರ್ತೀರಾ ಹಬ್ಬಗಳಲ್ಲಿ? ಪಾಯಸ ಒಬ್ಬಟ್ಟು ಮಾಡ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಸಿಹಿ ತಿಂಡಿ? ಸಿಹಿ ತಿಂಡಿಯಲ್ಲಿ ಒಬ್ಬಟ್ಟು ಇಷ್ಟ ಮೇಡಮ್. ಒಬ್ಬಟ್ಟು ಇಷ್ಟ? ಅಯ್ಯೋ ಖುಷಿ ಆಗ್ತಾ ಇದಾರೆ ಅವರು. ಜಯಲಕ್ಷ್ಮಿ ಹೇಳಿ, ಏನ್ ಇಷ್ಟ, ಹೆಂಗಿರುತ್ತೆ ನೀವೀಗ ಹಬ್ಬ, ಹೆಂಗ್ ಮಾಡ್ತೀರಾ ಹೊರಗಡೆ ಕೆಲ್ಸದ ಜಾಗದಲ್ಲೇ ಹಬ್ಬ? ಮೇಡಮ್ ಅವರೇ, ನಾವು ಕೆಲ್ಸಕ್ಕೆ ಹೋಗಿ ಬಂದು 2 ಗಂಟೆ ಡ್ಯೂಟಿ ಮುಗಿದ್ಮೇಲೆ ಬಂದು ಇರೋದು ಮನೆಗೆ. ಹಬ್ಬ ಮಾಡ್ತೀವಿ. ಹಬ್ಬ ಮಾಡ್ತೀರಾ? ಏನು ಪೂಜೆ ಎಲ್ಲ ಜೋರ ಅಡಿಗೆ ಎಲ್ಲ ಮಾಡ್ತೀರಾ ನೀವೇನೆ? ಯಾವ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ? ಸದ್ಯಕ್ಕೆ ಬಿರಿಯಾನಿ ಕಬಾಬ್. ಓಯ್ ಅಬ್ಬಾ, ದಸರಾ ಸ್ಪೆಷಲ್ ನೋಡಿ, ಇವ್ರ ಆಗ್ಲೇ ಆಯುಧ ಪೂಜೆ ರೇಂಜ್ಗೆ. ಸೊ ಸಿಹಿ ಯಾವ್ದು ಇಷ್ಟ? ಸಿಹಿ ಇಷ್ಟಪಡಲ್ಲ. ಸಿಹಿ ಇಷ್ಟಪಡಲ್ಲ? ನಮ್ಮ ಮನೆಗೆ ಎಲ್ಲ ತಿರೋದ್ಮೇಲೆ ಅದು ಆಸೆನೆ ಬಿಟ್ಬಿಟ್ಟೆ ನಾನು. ಯಾಕೆ? ಎಲ್ಲರೂ ತಿರೋದು ನನ್ಗೆ ಇಷ್ಟ ಇಲ್ಲ, ಹೋಗಿ ತಿನ್ನಕ್ ಅದೇನು. ಸಿಹಿ ತಿನ್ನೋಕೆ ಇಷ್ಟ ಇಲ್ಲ? ಬಿಟ್ಬಿಟ್ಟೆ ನಾನು ತಿನ್ನೋದು, ಸಿಹಿ ತಿನ್ನಲ್ಲ ಇವಾಗ. ಸಿಹಿ ತಿಂದ್ರೆ ಏನಾಗುತ್ತೆ ಅಂತ ನನ್ಗೆ ಮನ್ಸು ನೋವಾದ ಟೈಮಾಗೆ. ಯಾಕೆ? ಅಮ್ಮ ಎಲ್ಲ ಅಡುಗೆ ಮಾಡ್ಕೊಡ್ತಿದ್ರಾ? ನೋವಾದದೆ ಏನನ ಒಂದು ಮಾಡ್ಕೊ ತಿನ್ನಕ್ಕೂ ಮನೆಗೂ ನೋವಾದದೆ. ತಿನ್ನಕ್ ನಾನು ಇಷ್ಟಪಡಲ್ಲ. ನೀನು ಏನೋ ತಿನ್ಬೇಕು ಅನ್ನಂಗೆ ಸುಮ್ನೆ ಏನೋ ಒಂದ್ ಮಾಡ್ಕೊಳ್ಳೋ ಅಷ್ಟೇ. ಏನು ಮಾಡಕ್ ಹೋಗಲ್ಲ ಮೇಡಮ್. ಅರೆ, ಅಮ್ಮ ಯಾವ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು ನಿಮ್ಗೆ? ಒಬ್ಬಟ್ಟು ಚೆನ್ನಾಗಿ ಮಾಡವ್ರ? ಇನ್ನ ಅನ್ಸ್ಕೊಂಡ್ರೆ ಒಟ್ಟು ಅದಕ್ಕೆ ಏನೋ ನಮಗೆ
ಇಷ್ಟ ಆಗಲ್ಲ. ನನಗೊಂದೇ ಸಹ ಬಿರಿಯಾನಿ ಮಾಡ್ಕೊಡ್ತೀನಿ ಸೀರಿಯಸ್ ಆಗಿ. ಸೀರಿಯಸ್ ಆಗಿ ಬನ್ನಿ. ಸೊ ಸ್ವೀಟ್. ಸೊ ಇನ್ನು ಉಮಾದೇವಿ ಅವರೇ, ಕೆಲಸದ ವಿಷಯ ನಾವಿನ್ನೊಂಚೂರು ಮಾತನಾಡ್ತಾ ಹೋಗೋದಾಯ್ತು. ಏನೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ನಿಮ್ಗೆ ಈಗ ಕೆಲಸದಲ್ಲಿ? ನಮಗೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಕೊರೋನಾ ಬಂದಾಗಲೇ ಮುಂಚೆಯಿಂದನೂ ಚೆನ್ನಾಗೇ ನೋಡ್ಕೊಂತಿದ್ದಾರೆ ಮೇಡಮ್ ಅವ್ರ ಆಫೀಸ್ ಕಡೆಯಿಂದ. ಅದೇ ಎಲ್ ಚೆಕಪ್ ಎಲ್ಲ ಮಾಡಿಸ್ತಾರೆ ನಮಗೆ 15 ದಿವಸಕ್ಕೆ ಒಂದ್ಸಲಿನ. ಪರ್ಮನೆಂಟ್ ನಿಮ್ದಿದು? ಪರ್ಮನೆಂಟ್ ಪರ್ಮನೆಂಟ್. ಆಮೇಲೆ ಸಂಬಳ ಆಗಿರ್ಬೋದು, ಬೋನಸ್ ಏನಾದರೂ ಕೊಡ್ತಾರಾ ನಿಮಗೆ ದಸರಾಗೆ? ಬೋನಸ್ ಅಂತ ಕೊಡಲ್ಲ ಮೇಡಮ್ ಅವರೇ, ಹಬ್ಬಕ್ಕೆ ಅಂತ ಅಡ್ವಾನ್ಸ್ ಅಂತ ಹಾಕ್ತಾರೆ, ಅದು ಸಂಬಳದಲ್ಲೇ ಕಟ್ ಮಾಡ್ತಾರೆ. ಸೊ ಈ ಸರ್ತಿ ಹಬ್ಬ ಹೆಂಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಕ್ಕಳೆಲ್ಲ ಬರ್ತಾರಾ? ಮಾಮೂಲಿ ಯಾವಾಗ್ಲೂ ಹೆಂಗ್ ಮಾಡ್ತಿದ್ವ ಹಂಗೆ ಮಾಡ್ತೀವಿ ಮೇಡಮ್. ಹೆಂಗ್ ಮಾಡ್ತೀರಾ ಮಾಮೂಲಿ ನಂಗೆ ಗೊತ್ತಿಲ್ವೇ. ಮಕ್ಳು ಯಾರಾದ್ರೂ ಬರ್ತಾರಾ ಅಥವಾ ನೀವೇನಾದ್ರೂ? ಬರ್ತಾರೆ ಬರ್ತಾರೆ, ಎಲ್ಲ ಮಕ್ಕಳು ಬರ್ತಾರೆ. ಜಯಲಕ್ಷ್ಮಿ ಹೇಗಿದೆ ಕೆಲಸ? ಮೇಡಮ್ ಅವರೇ ನಮಗೆ ಸೌಲಭ್ಯ ಎಲ್ಲ ಕೊಟ್ಟವ್ರೆ, ಶೂ ಕೊಟ್ಟಿದ್ದಾರೆ, ಹ್ಯಾಂಡ್ ಗ್ಲೋಸ್ ಕೊಟ್ಟಿದ್ದಾರೆ, ಮಾಸ್ಕ್ ಕೊಟ್ಟಿದ್ದಾರೆ, ಸ್ಯಾನಿಟೈಸರ್ ಕೊಟ್ಟಿದ್ದಾರೆ, ಆಮೇಲೆ ಸಂಬಳ ಕರೆಕ್ಟಾಗಿ ಹಾಕ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲ ಸಮಾಜ ಅಂದಿದ ತಕ್ಷಣ ಹೆಣ್ಣು ಹಿಂಗೇ ಇರ್ಬೇಕು, ಹಿಂಗೇ ನಡ್ಕೋಬೇಕು, ಹಿಂಗೇ ಮಾತಾಡ್ಬೇಕು ಅನ್ನೋದು ಇರುತ್ತೆ. ಸೊ ಹೆಣ್ಣಾಗಿ ತಪ್ಪ ಅಥವಾ ಹೆಣ್ಣಾಗಿ ಅದನ್ನೆಲ್ಲ ಕಲಿದೇ ಇರೋದು ತಪ್ಪ, ಏನ್ ಅನ್ಸುತ್ತೆ ಅಂತ? ಮೇಡಮ್ ಅವರೇ ಹೆಣ್ಣಾಗಿದೆ ಏನು ತಪ್ಪಿಲ್ಲ, ಹೆಣ್ಣು ಹೆಣ್ಣಂಗೆ ಇರ್ಬೇಕು. ಹೆಂಗೆ ಹೆಂಗೆ ಹೆಣ್ಣಂಗೆ? ಒಂದು ಮರದಿ ಮಾನ, ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಮಾನ ಸಿಗಲ್ಲ, ಮರದಿ ಸಿಗಲ್ಲ. ನಾವು ಹೆಣ್ತನ ಮರದಿತನ ನಮ್ದು ಜೋಪಾನದಾಗ ನಾವು ಕಾಪಾಡ್ಬೇಕು ಮೇಡಮ್ ಅವರೇ. ಜೋರ್ ಜೋರಾಗಿ ಮಾತಾಡಿದ್ರೆ ಅದಕ್ಕೂ ಏನಾದ್ರು ಅಂತಾರಲ್ಲ ಅವಾಗ, ಅಯ್ಯೋ ಸರಿಲ್ಲ ಅಂತಾರೆ. ಅವ್ರೇ ಮಳ್ಳಂಗ್ ಮಾತಾಡ್ತಾರಲ್ಲ ಅವ್ರೇ ಸರಿಲ್ಲ ಮೇಡಮ್. ನಾವು ಗಲಗಲ ಅಂದಿ ಗುಸ್ತಂಬಿಡ್ತೀವಿ, ಯಾಕಪ್ಪ ನಾವ್ ಎದೆ ಮಾಡ್ಕೊಬೇಕು ಇದನ್ನ, ಹೇಳ್ಬಿಡೋಣ ಒಬ್ರ ಕೈಗೆ ನಾವ್ ಈ ತರ ಮಾಡ್ಬಿಟ್ಟು. ನಾವ್ ಒಬ್ರು ತಮಾಷೆ ಮಾಡಿದ್ರೆ ಮನೆಗೆ ಹೋಗಿ ಹೇಳ್ಬಿಡ್ತೀವಿ, ಏ ಕೆಲಸತಾವ್ ಈ ತರ ತಮಾಷೆ ಮಾಡ್ದ, ತುಂಬಾ ಎಂಜಾಯ್ ಪಟ್ಟ, ನೊಕ್ತ, ಹಿಂಗೆಲ್ಲ ಮಾಡ್ದ, ಒಳ್ಳೆ ಅಣ್ಣದಿರು ಒಳ್ಳೆಯವ್ರು ಅಂತ ಮನೆಗೆ ಹೋಗಿ ಹೇಳ್ತೀನಿ. ನಾನು ತುಂಬಾ ಒಳ್ಳೆ ಈ ತರ ಕಾಮಿಡಿ ಮಾಡ್ರು, ನಗ ಬಂತು, ಸಂತೋಷ ಆಯ್ತು, ನನ್ನ ಅಂತಂದ್ರಿಗೆ ಹೆಚ್ಚಾಗಿ ನೋಡ್ಕೊಂಡ್ರು ಅವರೆಲ್ಲ ಅಂತೇಳಿ ನಾನು ಮನೆಗೆ ಹೋಗಿ ಹೇಳ್ತೀನಿ ಚಿಕ್ಕಮ್ಮಗೆಲ್ಲ. ಇವಾಗ ನಾವು ಅವರು ಕೆಟ್ಟ ಭವನ ಇಟ್ಟರೆ ಅವ್ರು ಇರ್ತಾರಲ್ವಾ, ನಾವು ಅವ್ರ ಮೇಲೆ ಕೆಟ್ಟ ಭವನ ಇಡಬಾರ್ದು. ಏ ಇವಾಗ ಅವರು ನನ್ನ ಅಣ್ಣ, ಅವರು ನನ್ನ ಜೊತೆ ಗುಟ್ಟಿಲ್ಲ, ಅವರು ನಾನು ಅವ್ರ ಜೊತೆ ಗುಟ್ಟಿಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ತರ ನಾವು ಇರ್ಬೇಕು ಅನ್ನೋದು ನನ್ನ ಭವನೇ ಐತೆ ಮೇಡಮ್. ಓಕೆ ಸೂಪರ್. ಸೊ ನಾನು ಈಗ ಒಂದು ಪ್ರಶ್ನೆ ಕೇಳ್ತೀನಿ, ತುಂಬ ಪರ್ಸ್ನಲ್ ಪ್ರಶ್ನೆ ಇದು ನಿಮಗೆ, ಬಟ್ ಯಾಕೆ ಕೇಳ್ತೀನಿ ಅಂದರೆ ಪ್ರತಿ ಹೆಣ್ಣಿಗೂ ತಾಯಿ ಆಗಬೇಕು ಅನ್ನೋದಿರುತ್ತೆ. ಹೆಣ್ಣಿನ ಜೀವನ ಒಂದೊಂದು ಹಂತದಲ್ಲಿ ಹೋಗುತ್ತೆ, ಆಕೆ ಮಗಳ ಆಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಹೆಂಡತಿ ಆಗ್ತಾಳೆ, ಪ್ರೇಯಸಿ ಆಗಿರ್ತಾಳೆ, ಆಮೇಲೆ ತಾಯಿ ಅನ್ನೋದು ಇದೆಯಲ್ಲ, ಅದು ಅಲ್ಟಿಮೇಟ್ ಸ್ಟೇಜ್ ಅದು. ಸೊ ಆ ಥರದ್ದು ಅನ್ನಿಸ್ಲಿಲ್ವಾ ಯಾವತ್ತೂ, ನಾನು ಒಂದು ಮದುವೆ ಆಗಿ ಮಗು ಆಗ್ಬೇಕು, ನನಗೆ ನಾನು ನನ್ನ ಮಗುನ ಸಾಕಬೇಕು, ಆ ಥರದ ಆಸೆಗಳು ಬರಲಿಲ್ಲ? ಇಲ್ಲ ಮೇಡಮ್. ಯಾಕೆ ಅಂತ? ನನಗೆ ಚಿಕ್ಕ ವಯಸ್ಸಿನ ಅಷ್ಟೇ ಮೇಡಮ್ ಅವರೇ, ನಾನು ಫ್ರೆಂಡ್ಶಿಪ್ ಈ ಥರ ಏನು ಮಾಡ್ಕೊಂಡಿಲ್ಲ. ನಮ್ಮ ತಾಯಿ ತಂದೆ ಕುಡಿಯೋರು ತಿನ್ನೋರು, ನಮ್ಮ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡೆ ತಿರುಗಿತ್ತು. ಅವ್ರ ಜೊತೆ ಇವ್ರ ಜೊತೆ ನಾವು ತಿರುಗಿಲ್ಲ, ಅವ್ರ ಜೊತೆಗೆ ನಾವೇನು ಫ್ರೆಂಡ್ಶಿಪ್ ಏನು ಮಾಡಿಲ್ಲ, ನಮ್ಮ ಜೀವನ ನನ್ನ ರೀತಿ ಒಳಗ ನಡ್ಕೊಂಡು ಬಂದೆ ಅವರಿಂದ. ಸೊ ಈಗ ಮೊದಲೆಲ್ಲ ಕಷ್ಟ ಇತ್ತು, ಈಗ ನಿಮ್ಮ ಜೀವನ ನೀವು ನಡೆಸ್ತಾ ಇದ್ದೀರಾ. ಸೊ ಇವಾಗ ಏನಾದ್ರೂ ಅನ್ಸುತ್ತಾ ಎಲ್ಲ ಮದುವೆ ಮಾಡ್ಕೊಂಡ್ರೆ ನನ್ನ ಮಗು ನಾನು ಸಾಕ್ಬೋದಿತ್ತಲ್ಲ, ಯಾರ್ದು ಸಪೋರ್ಟ್ ಇಲ್ಲದಂಗೆ ಅಂತ? ಆದ್ರೆ ಏನನ್ಸಲ್ಲ ಜನ ಅಂತಾರಲ್ವಾ, ಅದು ಒಂದಕ್ಕೆ ನನಗೆ ಬೇಜಾರು. ನನ್ನ ಜೀವನ ನನ್ಗೇನು ಬೇಜಾರಿಲ್ಲ, ನನ್ನ ಜೀವನ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಒಳ್ಳೆ ಸಂಬಳ ಬರ್ತದೆ, ಉಣ್ತೀನಿ ತಿಂತೀನಿ, ನನ್ಗೇನು ಕೊರತೆ ಇಲ್ಲ, ಚೆನ್ನಾಗಿದ್ದಾರೆ. ಜನ ನಿನ್ ಮದ್ವೆ ಆಗಿಲ್ಲ, ಹಂಗಾಗಿಲ್ಲ, ಹಿಂಗಾಗಿಲ್ಲ ಅಂತ ಬೈತಾರೆ ಅಂತಾರೆ, ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ಆಡ್ಕೊಂತಾರೆ. ಆಡ್ಕೊಳ್ಳಿಬಿಡು, ನಾನು ಏನು ಮಾಡಿಲ್ಲ, ಅವ್ರೇನ ತಿಳ್ಕೊಳ್ಳಿ ನಮ್ಗೇನು. ಅಷ್ಟೇ, ನನ್ ಮನ್ಸಿಗೆ ನಾನು ಚೆನ್ನಾಗಿದ್ದೀನಿ, ನನ್ ಮನ್ಸು ನಾನು ಶುದ್ಧವಾಗೈತಿ. ಓಕೆ ಅಷ್ಟೇ. ಸೊ ನಾನು ಉಮಾದೇವಿ ಅವ್ರ ಹತ್ರ ಮತ್ತೆ ಈ ಮಾತನ್ನ ಮುಂದುವರಿಸೋದಾಯ್ತು ಅಂತಂದ್ರೆ, ಹೇಗಿರ್ಬೇಕು ಹೆಣ್ಣು ಸಮಾಜದಲ್ಲಿ? ಬಿಕಾಸ್ 4 ಜನ ಹೆಣ್ಣು ಮಕ್ಕಳು, ನಿಮ್ದೇ ಭಯ ಇರುತ್ತೆ ಹೆಣ್ಣು ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡಿದು ಮದುವೆ ಮಾಡ್ಕೊಡೋ ತನಕನು ಕೂಡ ಅದೊಂದು ಭಯ ಇದ್ದೇ ಇರುತ್ತೆ. ಏನ್ ಅನ್ಸುತ್ತೆ 4 ಜನ ಹೆಣ್ಣು ಮಕ್ಕಳ ತಾಯಿಯಾಗಿ ನೀವೊಬ್ರು ಹೆಣ್ಣಾಗಿ ಸಮಾಜದಲ್ಲಿ ಹೆಣ್ಣು ಹೇಗಿರ್ಬೇಕು ಅಂತ? ಈಗ 1,000 ಜನ 1,000 ಮಾತಾಡ್ತಾರೆ ಮೇಡಮ್. ಹೌದು ಅಲ್ವಾ? ಹೌದು. ನಾವ್ ಹೆಂಗಿದ್ದೀವಿ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ನಿಜ. ನಾವು ಚೆನ್ನಾಗಿದ್ರು ಅಂತಾರೆ, ಕೆಟ್ಟೋದ್ರು ಅಂತಾರೆ ಅಂತಾರೆ, ಬೇರೆಯವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಮ ಮಕ್ಳು ಹೆಂಗಿರ್ಬೇಕು, ನಾವ್ ಹೆಂಗಿರ್ಬೇಕು ಅಂತ ನಂಗೆ ಅಷ್ಟು ಮಾತ್ರ ಗೊತ್ತು. ಓಕೆ. ಸೊ ಇವತ್ತು ನವರಾತ್ರಿ ಆಗಿರೋದ್ರಿಂದ, ದುರ್ಗೆ ವಿಶೇಷ ಆಗಿರೋದ್ರಿಂದ, ಹೆಣ್ಣು ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿರೋದು ಅಥವಾ ನೇರವಾಗಿ ಮಾತಾಡೋದು, ಸತ್ಯನ ಸತ್ಯ ಅನ್ನೋದು, ತಪ್ಪನ್ನ ತಪ್ಪು ಅನ್ನೋದು, ಸರಿನ ತಪ್ಪ,
ಮೇಡಮ್ ಅವ್ರ ಇನ್ನೊಂದು ಸತ್ಯವಾಗಿಂತ ಮಾತಾಡ್ತೀವಲ್ಲ ಸರಿಯಿಲ್ಲ ಇವ್ರು ಏನ್ ಇವ್ರ ಈ ತರ ಮಾತಾಡ್ತಾರೆ ಇವ್ರೇನು ಹಿಂಗ್ ಮಾತಾಡ್ತಾರೆ ನಾವು ಸತ್ಯ ಹೇಳಕ್ ಹೋದ್ರೆ ಜನ ನೆಂಬಲ್ಲ ಅದೇ ಸುಳ್ಳು ಯಾತರ ನೆಂಬತ್ತಾರೆ ಹೇಳಿ ಏ ಒಳ್ಳೆ ಅಮೃತ ವಿಷಯ ಕುಡ್ದು ತರ ನೆಂಬತ್ತಾರೆ ಸುಳ್ಳ ಸತ್ಯಕ್ ನೆಂಬಲ್ಲ ಜನ ಸತ್ಯನೇ ಸರಿಯಿಲ್ಲ ಅಂತ ಕಹಿ ಅಂತ ಒದಿತಾರ ಆಚೆ ಸತ್ಯ ನೆಂಬೇಕು ಸುಳ್ಳ್ಯಾಕ್ ನೆಂಬೇಕು ಇರೋದ್ ಎಳಸ ಪ್ರಪಂಚ ಮೇಲೆ ಸತ್ಯವಾಗಿ ಬಾಳ್ಬೇಕು ಸತ್ಯ ಸಹಿಬೇಕಲ್ವಾ ಆತರ ಮಾಡ ಜನ ಸರಿಲ್ಲಪ್ಪ ಅವ್ಳು ಇಷ್ಟು ಇದ್ರಾಗ ಮಾತಾಡ್ತಾಳೆ ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾಳೆ ಅಬ್ಬಬ್ಬ ಜೋರ್ ಮಾಡ್ತೀರಾ ಎಲ್ಲರ ಮೇಲೆ ಎಲ್ಲರ ಮೇಲೆ ಜೋರೆ ಮೇಡಮ್ ಜೋರೆ ಮಾತಾಡೋದು ನಾವು ನಿಧಾನ ಪದನ ಮಾತಾಡಲ್ಲ ಮೊನ್ನೆ ಒಂದು ಟೀ ಹೋಟ್ಲಾಗ ಏನಂದೆ ಟೀ ಕೊಡೋಣ ಅಂತ ಒಂದ್ ಸ್ವಲ್ಪ ಜ್ವರ ಕೇಳ್ದೆ ಆ ವಯ ಇದೆಲ್ಲ ಮಾತಾಡ್ಬಿಟ್ಟ ನಾನೇನು ಕೆಟ್ಟ ಕೇಳಲಿಲ್ಲ ಟೀ ಕೊಡಿ ದುಡ್ಡು ಕೊಡ್ತೀನಿ ಅಂದೆ ಏನ್ ಈ ತರ ಜ್ವರ ಮಾತಾಡ್ದೆ ನಾನ್ ಮಾತಾಡೋ ರೀತಿನೇ ಅದೇಣ್ಣ ಇಷ್ಟ ಇದ್ರೆ ಕೊಡೋ ಕಷ್ಟ ಹೋಗೋಣ ಅಂದೆ ಇಲ್ಲಂತೇಳಿ ಟೀ ಕೊಟ್ಟ ಅವಯ್ಯ ಅಷ್ಟೇ ಕೆರೆ ಆಗ್ಬಿಟ್ಟ ನನ್ ಮೇಲೆ ನಾನೇನೋ ಅಂದಿರೋ ತರ ಅಂದ್ರೆ ಅದೇನೇ ಸಮಾಜದಲ್ಲಿ ಹೆಣ್ಮಕ್ಳು ಸಾಫ್ಟ್ ಆಗಿ ಕೇಳ್ಬೇಕಿತ್ತು ನೀವು ನಮಗೆ ಆತರ ಸಾಫ್ಟ್ ಬರಲ್ಲ ಆತರ ಸಾಫ್ಟ್ ನಮ್ಗೆ ಇರಕ್ ಬರಲ್ಲ ಓಪನ್ ಮಾತು ರಫ್ ಮಾತು ಏನ ನನ್ ಕಳಿ ಬಿಡಿ ನಮ್ಗೇನು ಅಲ್ವಾ ಅಲ್ವಾ ನಾವ್ ಬದುಕಕ್ಕ ನಾವ್ ಹೆಂಗಿರ್ಬೇಕು ಹಂಗ್ ಬದುಕ್ಬೇಕು ನಮ್ ಜೀವನ ನಾವ್ ಒಂಟಿ ಜೀವನ ಬಳದು ನಾವ್ ಯಾತರ ಬದುಕ್ಬೇಕು ಗಟ್ಟಿಯಾಗಿಲ್ದಿದ್ರೆ ಒಂಟಿ ನಿಜ ನಿಜ ಸೋಮಾದೇವರು ನೀವೇನ್ ಹೇಳ್ತೀರಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ಹೆಣ್ಮಕ್ಳು ನೇರವಾಗಿ ಮಾತಾಡೋದಾಗಿರ್ಬೋದು ಸತ್ಯನ ಸತ್ಯ ಅನ್ನೋದಾಗಿರ್ಬೋದು ಅಥವಾ ಬೇರೆ ಯಾರು ಇಲ್ದ್ರೆ ನಾನು ಬದುಕ್ತೀನಿ ಅನ್ನೋದನ್ನ ಬದುಕ್ತಾರಲ್ಲ ಆ ಒಂದು ಗಟ್ಟಿಸಿರುತ್ತಲ್ಲ ಸೊ ಅದನ್ನ ಸಮಾಜ ಬೇರೆ ರೀತಿ ನೋಡುತ್ತೆ ಅದಕ್ಕೆ ಏನ್ ಹೇಳ್ತೀರಾ ಹೆಣ್ಣು ಆ ತರದಲ್ಲಿ ನೇರವಾಗಿ ಇರಬಹುದಾ ಅಂತ ಸಮಾಜ ಬೇರೆ ರೀತಿ ಏನೋ ನೋಡುತ್ತೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನಮ್ ಧೈರ್ಯನೇ ನಮ್ಗೆ ಶಕ್ತಿ ಓಕೆ ಸೊ ಈಗ ತಾಯಿಯರಲ್ಲಿ ಒಂದೊಂದಷ್ಟು ಗುಣಗಳನ್ನ ನಾವು ಹೆಣ್ಮಕ್ಳಾಗಿ ಫಾಲೋ ಮಾಡ್ತಾ ಇರ್ತೀವಿ ಸೊ ನಿಮ್ಮ ತಾಯಿಯಲ್ಲಿ ಯಾವ್ದಾದ್ರು ಗುಣ ನಿಮಗೆ ತುಂಬಾ ಇಷ್ಟ ಆಗಿದ್ದು ಅಥವಾ ನನ್ನ ತಾಯಿಯಿಂದ ನಾನು ಇದನ್ನ ಕಲ್ತಿದ್ದೀನಿ ಅಂತ ಅನ್ನೋಂಥದ್ದು ಏನಾದ್ರು ಇದೆಯಾ ಅಂತ ಯಾಕಂದ್ರೆ ಯೂಶ್ವಲಿ ಕೆಲವು ಹೆಂಗಸರು ನೋಡ್ತೀವಿ ತುಂಬಾ ಸಾಫ್ಟ್ ಆಗಿರ್ತಾರೆ ಅಥವಾ ಗಂಡ ಎಷ್ಟೇ ಬೈದ್ರು ಬಯಸ್ಕೊಂತಾ ಇರ್ತಾರೆ ಅಥವಾ ಗಂಡ ಜವಾಬ್ದಾರಿ ತಗೊಂಡೇ ಇದ್ದಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ಹೇಳ್ತೀನಿ ನಾನು ಅದನ್ನ ನೇರವಾಗಿ ನೀವು ಜವಾಬ್ದಾರಿ ತಗೊಂಡು ಸಂಸಾರನ ಮುಂದೂಗಿಸ್ಕೊಂಡು ಹೋಗಿರ್ತೀರಿ ಆ ಥರದ್ದು ತಾಯಿಯಲ್ಲಿ ಯಾವ್ದಾದ್ರು ಒಂದು ವಿಶೇಷ ಇಲ್ಲ ಯಾವುದೋ ಒಂದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಅವರಿಂದ ಕಲ್ತಿದ್ದೀನಿ ಅಂತ ಅನ್ನೋಂಥದ್ದು ಸೊ ತಾಯಿಯಿಂದ ನೀವು ಕಲ್ತಿರುವಂತಹ ಗುಣ ಅಂತ ಏನಾದರೂ ಮಾತಾಡೋದಾದ್ರೆ ತಾಯಿಯಿಂದ ಏನು ಕಲೀಲಿಲ್ಲ ಈ ಧೈರ್ಯವಾಗಿ ಬದುಕಬೇಕು ಅಂತ ಇದು ನನ್ನ ಗಂಡನಿಂದ ಕಲ್ಕೊಂಡಿತ್ತು ತಾಯಿಗಿಂತ ಹೆಚ್ಚಾಗಿ ಗಂಡ ಕಲ್ಸಿರೋ ಪಾಠ ಜಾಸ್ತಿ ಗಂಡ ಕಲ್ಸಿರೋ ಪಾಠನೇ ಜಾಸ್ತಿ ಇದೆ ನಂಗೆ ಸೊ ಹೊಸ್ತ್ರಲ್ಲಿ ಹೇಳ್ಕೊಂತಿದ್ರ ಈ ತರ ಹಿಂಸೆ ಆಗ್ತಾ ಇದೆ ಗಂಡ ಹಿಂಗ್ ಮಾಡ್ತಿದ್ದಾನೆ ಅಂತ ತವ್ರ ಮನೇಲಿ ಹೇಳ್ತಿದ್ರ ತವ್ರ ಮನೇಲಿ ಹೇಳ್ತಿರ್ಲಿಲ್ಲ ಮೇಡಮ್ ಅವರೇ ಆದ್ರೆ ನಮ್ಮ ಅಮ್ಮರಿಗೆ ಗೊತ್ತಾಗದು ಈ ತರ ಹಿಂಗ್ ಬಾಳ್ತಿದ್ಯಲ್ಲ ಬೇಡ ಬಂದ್ಬಿಡು ಇಲ್ಲೇ ಇದ್ಬಿಡು ನಾವೇ ಮನೆ ಎಲ್ಲ ಕಟ್ಕೊಡ್ತೀವಿ ಜಮೀನ್ ಐತೆ ಕೊಡ್ತೀವಿ ಅಂದ ಆದ್ರೆ ನಾನು ಅದ್ರ ಮೇಲೆ ಏನು ಆಸೆ ಪಡ್ಲಿಲ್ಲ ಹಂಗ ಗಂಡನ್ ಬಿಟ್ಟು ಬಂದು ಇರಬಾರ್ದು ಎಷ್ಟೇ ಕಷ್ಟ ಆದ್ರೂ ನಾನು ಅನ್ಭವಿಸ್ತೀನಿ ನನ್ನ ಗಂಡನ ಜೊತೆನೆ ಹೋಗ್ತೀನಿ ಅಂತಂದೆ ಓಕೆ ಸೊ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಒಂದು ಹೆಣ್ಣಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಇತರೆ ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬಹುದು ಒಂದು ಹೆಣ್ಣಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಹೆಣ್ಣನ್ನು ಹೇಗೆ ನಡೆಸ್ಕೋತೀರಾ ಅಂತ ಆಗಿರ್ಬೋದು ಅಥವಾ ಹೆಣ್ಣನ್ನು ಬದುಕೋಗ್ಬಿಡಿ ಅಂತ ಆಗಿರ್ಬೋದು ಅಥವಾ ಹೆಣ್ಣಿಗೆ ಬೆಲೆ ಕೊಡಿ ಅಂತ ಆಗಿರ್ಬೋದು ನಿಮ್ಮ ಭಾವನೆ ಸಮಾಜಕ್ಕೆ ಏನಾದರೂ ಇರುತ್ತಲ್ವ ಪ್ರಶ್ನೆ ಮಾಡ್ಬೇಕು ಯಾರನ್ನಾದ್ರೂ ಅನ್ನೋದು ತುಂಬ ಮನಸ್ಸಲ್ಲಿರುತ್ತೆ ಎಲ್ಲಿ ಕೇಳೋದು ಅನ್ನೋದು ಒಂದಿರುತ್ತೆ ಸೊ ಈ ಟೈಮಲ್ಲಿ ಅದನ್ನ ಬಳಸ್ಕೋಬೋದು ನೀವು ಅಂತ ಗಂಡ್ಮಕ್ಳಿಗಿನ್ನ ಹೆಣ್ಮಕ್ಳಿಗೆ ಜಾಸ್ತಿ ನೋವಿರುತ್ತೆ ಮೇಡಮ್ ಅವ್ರೆ ನೋಡಕ್ಕೆ ಮೇಗುಳ್ಳೋಟಕ್ಕೆ ಒಳ್ಳೆ ತರಾನೆ ಕಾಣಿಸ್ತಾರೆ ಆದ್ರೆ ತುಂಬಾ ನೋವು ಅನ್ಭವಿಸೋದು ಹೆಣ್ಮಕ್ಳೇನೆ ಅರ್ಥ ಮಾಡ್ಕೋಬೇಕು ಅದನ್ನ ಗಂಡ್ಮಕ್ಳು ಅರ್ಥ ಮಾಡ್ಕೊಂಡು ಬೆಲೆ ಕೊಟ್ರೆ ಸಾಕು ಜಯಲಕ್ಷ್ಮಿ ಏನ್ ಹೇಳಕ್ ಇಷ್ಟಪಡ್ತೀರಾ ಇವಾಗ ಇವ್ರು ಕೇಳ್ರ ನಿಮ್ ತಾಯಿ ಏನ್ ಇಷ್ಟಪಡ್ತಾರ ನಮ್ ತಾಯಿ ಯಾತರ ಗೊತ್ತಾ ಮೇಡಮ್ ಅವರೇ ನಮ್ ಮಗಳು ಚೆನ್ನಾಗಿರ್ಬೇಕು ನಮ್ ಮಗಳು ಇದಾಗ್ಬಾರ್ದು ನಾವು ಒಬ್ರು ತ ಮಾತಾಡ ನಿನ್ ಏನಕ್ ಮಾತಾಡ್ಸಿತ್ತವ್ರನ್ನ ಏನಕ್ಕೆ ಹೋಗ್ಬಾರ್ದು ಅವ್ರ ಸವಾಸ ಮಾಡ್ಬಾರ್ದು ಹೋಗ್ಬಾರ್ದ ಜಾಗ ಸರಿ ಇಲ್ಲ ಕಾಲಿಕ್ ಬೇಡ ಏನ್ ಗೊತ್ತೀಯ ಮನೆಗಿರು ಎಲ್ಲೂ ಹೋಗ್ಬೇಡ ಅನ್ನೋರು ನಮ್ ತಾಯಿ ಅದೊಂದು ನಮ್ ತಾಯಿ ನಾನು ಇಷ್ಟಪಟ್ಟೆ ನಮ್ ತಾಯಿ ಕುಡಿಕೆ ಆದ್ರೂ ನಮ್ ತಾಯಿ ನನ್ಗೆ ಒಳ್ಳೆ ಬುದ್ಧಿ ಕಳ್ಸಿದ್ದಾರೆ ಆಚಾರ್ಯ ಯಾರ್ತಾನ ಮಾತಾಡ್ರು ಅಷ್ಟೇ ಏನಕ್ ಮಾತಾಡ್ತೀವಿ ಅವ್ರತ ಏನ್ ನಿನ್ ಕೆಲ್ಸ ಅವ್ರಿಗೂ ನಿನ್ಗೇನು ಒಳಗ್ ಬಾ ಅಂತೇಳಿ ಬೈ ತರ್ಕೊಂಡು ಹೋಗೋದು ಅದೊಂದು ನನ್ ತಾಯಿ ನನ್ ಮದುವೆ ಮಾಡಿದ್ರು ನಂಗೆ ಚಿಂತೆ ಇಲ್ಲ ನನ್ ತಾಯಿ ಅದೊಂದು ಪದ ಕೊಡದೆ ನನ್ ತಾಯಿಗೆ ಅದೊಂದು ನನ್ ಗೌರವ ಕೊಡ್ತೀನಿ ಸಮಾಜಕ್ಕೆ ಹೇಳಕ್ ಇಷ್ಟಪಡೋದಾದ್ರೆ ಇವಾಗ ನೀವು ಒಂಟಿ ಹೆಣ್ಣಾಗಿ ಜೀವನ ನಡೆಸ್ತಾ ಇರೋದ್ರಿಂದ ಎಲ್ಲಾ ತರದ ಜನನು ನೋಡ್ಬಿಟ್ಟಿರ್ತೀರ ಹೆಂಗೆಂಗ್ ನೋಡ್ತಾರ ಜನ ಅನ್ನೋದನ್ನ ಸೊ ಸಮಾಜಕ್ಕೆ ಒಂದು ಹೆಣ್ಣು ಅವಳು ಇಷ್ಟ ಬಂದಂಗೆ ಬದುಕೋದಕ್ಕೋ ಅಥವಾ ಅವಳ ಜೀವನ ಹೆಂಗಿದೆಯೋ ಹಂಗೆ ಬದುಕೋದಕ್ಕೋ ಬಿಡಬೇಕು ಅಂತ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು ಮೇಡಮ್ ಅವ್ರ ಅವ್ರವ್ರ ಜೀವನ ಅವ್ರವ್ರ ಇಷ್ಟ ನಾವು ಹೇಳಕ್ಕಾಗ್ತದಾ ಅಲ್ಲಲ್ಲ ಹೆಂಗಿರ್ಬೇಕು ಇವಾಗ ನಿಮ್ಮ ಜೀವನ ನೀವು ನಡೆಸೋಕೆ ಸಮಾಜ ಬಿಟ್ರಲ್ವಾ ಸಮಾಜದ ಮಧ್ಯದಲ್ಲಿದ್ದಾಗ ಏನಪ್ಪ ಅವ್ರವ್ರ ಜೀವನ ನನ್ನ ಜೀವನ ಈ ತರ ಐತೆ ನನ್ನ ಜೀವನ ಈ ತರ ನಡೆಸ್ತಾ ಇದ್ದೀನಿ
ಬೇರೆ ಹೆಂಗ ಹೇಳಕ್ ಹೋದ್ರೆ ನಿನ್ಗೆ ಯಾಕೆ ನೀನ್ ನೋಡ್ಕೋಬೋಗು ಅಂತಾರೆ. ಏನಿತ್ತವೆಲ್ಲ ನಮ್ಗೆ ಇನ್ನೊಬ್ರು ಸುದ್ದಿ, ನಾವಂದ್ರೆ ಚೆನ್ನಾಗಿದೆ ಅವ್ರವ್ರ ಜೀವನ ಅವ್ರವ್ರ ನಡ್ಸ್ಕೊಂಬಿಡಿ ಸಾಕು ಅಂತ. ಈಗ ಸಮಾಜಕ್ಕೂ ಅದೇ ತಾನೇ ಮೆಸೇಜ್, ನಿಮ್ ನಿಮ್ ಜೀವನ ನೀವ್ ನೋಡ್ಕೊಂಬಿಡಿ, ಬೇರೆಯವ್ರ ಜೀವನಕ್ಕೆ ಹೋಗ್ಬೇಡಿ. ನಾವೇನ್ ಹೇಳಂಗಿಲ್ವಲ್ಲ ಅಷ್ಟೇ, ನಮ್ ಜೀವನ ಚೆನ್ನಾಗಿರ್ಬೇಕು, ನಮ್ ಜೀವನ ನಾವ್ ಇದ್ ಮಾಡ್ಕೊಂತೀವಿ. ಖಂಡಿತವ ವೀಕ್ಷಕರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಮಾತೃ ಟ್ರೇಡರ್ಸ್ ಹಾಗೆ ಮಹತ್ವ ಹೆಲ್ತ್ ಮಿಕ್ಸ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸೊ ಅವ್ರು ಕೊಡ್ತಾ ಇರುವಂಥ ವಿಶೇಷ ಉಡುಗೊರೆ ಇವತ್ತು ನಮ್ಮ ಪೌರ ಕಾರ್ಮಿಕ ಸ್ನೇಹಿತೆಯರಿಗೆ, ಅಕ್ಕ ತಂಗಿಯರಿಗೆ ನಾನು ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಹತ್ವ ಹೆಲ್ತ್ ಮಿಕ್ಸ್ ಮತ್ತು ಮಾತೃ ಟ್ರೇಡರ್ಸ್ ವತಿಯಿಂದ ಉಮಾದೇವಿಯವರೇ ದಸರಾ ಮತ್ತಷ್ಟು ಶುಭವಾಗಲಿ, ಒಂದು ಪುಟ್ಟ ಕಾಣಿಕೆ. ಹಾಗೆ ಇಷ್ಟೊತ್ತು ಪಟಪಟ ಅಂತ ಮಾತಾಡಿದ್ರು ಮತ್ತು ಸಮಾಜದಲ್ಲಿರುವಂತಹ ಕೆಲವಷ್ಟು ಸತ್ಯವನ್ನ ಜನರಿಗೆ ನೇರಾನೇರವಾಗಿ ಹೇಳಿದ್ರು ಜಯಲಕ್ಷ್ಮಿಯವರು. ಸೊ ಅವರ ಜೀವನದ ಹಾದಿ ಯಾವತ್ತಿಗೂ ಹೀಗೆ ಜಯಪ್ರದವಾಗಿರಲಿ ಅಂತ ಹೇಳ್ತಾ, ಮಾತಾ ಟ್ರೇಡರ್ಸ್ ಹಾಗೆ ಮಹತ್ವ ಹೆಲ್ತ್ ಮಿಕ್ಸ್ ಕಡೆಯಿಂದ ಇವತ್ತು ನಾವು ಈ ಒಂದು ಪುಟ್ಟ ಉಡುಗೊರೆಯನ್ನ ದಸರಾ ವಿಶೇಷವಾಗಿ, ನಾರಿ ಶಕ್ತಿ ದಸರಾ ವೈಭವದ ವಿಶೇಷವಾಗಿ ಜಯಲಕ್ಷ್ಮಿಯವ್ರಿಗೆ ಕೊಡ್ತಾ ಇದ್ದೀವಿ. ಜಯಲಕ್ಷ್ಮಿ, ಹಬ್ಬ ಚೆನ್ನಾಗಾಗ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾರಿ ಶಕ್ತಿ ದಸರಾ ವೈಭವ ವಿಶೇಷದಲ್ಲಿ. ಪೌರ ಕಾರ್ಮಿಕರು ಅಂದರೆ ಯಾರು ಅವ್ರಿಗೂ ಮನಸ್ಸಿರುತ್ತೆ, ಅವರು ನಿಮ್ಮ ನಗರವನ್ನು, ನಿಮ್ಮ ಮನೆಯನ್ನು ಮತ್ತು ನಿಮ್ಮ ಕಸವನ್ನು ಸ್ವಚ್ಛ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಅವರನ್ನು ಯಾವುದೋ ರೀತಿ ನೋಡೋದ್ರ ಬದಲಿಗೆ ಅವರು ಮನುಷ್ಯರೇ, ನೀವು ಮಾಡಿರುವಂತಹ ಗಲೀಜನ್ನು ಕ್ಲೀನ್ ಮಾಡ್ತಿದ್ದಾರೆ ಅಂತಂದರೆ ನೀವು ನಿಮಗೆ ಕೊಟ್ಕೊಳ್ತಿರಲ್ಲ ಬೆಲೆ, ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಬಿಕಾಸ್ ಅವರು ಮಾಡ್ತಾ ಇರುವಂಥದ್ದು ನಿಮ್ಮ ಕೆಲಸ. ಸಂಬಳ ಎಲ್ರಿಗೂ ಸಿಗುತ್ತೆ ರೀ, ಅದೇ ಸಂಬಳ ನಿಮಗೆ ಕೊಟ್ಟರೆ ನಾವು ನೀವು ಮಾಡೋಕ್ಕೆ ರೆಡಿ ಇರ್ತೀವ? ಇಲ್ಲ. ಅದಕ್ಕೆ ಅವ್ರದೇ ಆದಂಥ ಒಂದು ಮನಸ್ಸಿರುತ್ತೆ, ಒಂದು ಶಕ್ತಿ ಇರುತ್ತೆ, ಅದಕ್ಕೆ ನಾವು ಯಾವತ್ತೂ ಬೆಲೆ ಕೊಡೋಣ. ಜೊತೆಗೆ ದಸರಾ ವೈಭವ ನಾರಿ ಶಕ್ತಿ ಅಂದಿದ ತಕ್ಷಣ ಈಗಾಗಲೇ ಸ್ನೇಹಿತೆಯರು ಹೇಳಿದ್ರು ಒಂದು ಮಾತನ್ನು, ಹೆಣ್ಣು ಮಕ್ಕಳನ್ನು ಗೌರವಿಸಿ. ಸಮಾಜದಲ್ಲಿ ಸಾಕಷ್ಟು ನೋವು ಹೆಣ್ಣಿಗಿರುತ್ತೆ, ಅಫ್ಕೋರ್ಸ್ ಗಂಡು ಮಕ್ಕಳಿಗೂ ಕೂಡ ಅವ್ರದೇ ಆದಂಥ ಭಾವನೆಗಳಿರುತ್ತೆ. ಹಾಗೆ ಸಮಾಜ ಒಂದು ಕಟ್ಟುಪಾಡು ಹಾಕಿರುತ್ತೆ, ಗಂಡು ಮಕ್ಕಳು ಅಂದಿದ ತಕ್ಷಣ ಅಳಬಾರದು, ಹಂಚ್ಕೋಬಾರ್ದು, ಕಾಪಾಡುವಂಥ ಒಂದು ಮೆಂಟಾಲಿಟಿ ಇರಬೇಕು ಬಿಟ್ರೆ ಅವರು ಬೇರೆ ಯಾರಿಗೋ ಬೇಡಬಾರ್ದು. ಅಲ್ಲ, ಎಲ್ರಿಗೂ ಭಾವನೆಗಳಿರುತ್ತೆ. ಆದರೆ ಸಮಾಜದ ಒಂದು ವಾಸ್ತವತೆ ಅಂತ ನೋಡುವಾಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನೋವು ಹೆಚ್ಚಾಗಿರುತ್ತೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ದುರ್ಗೆಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.